हाय गाइस हेगिद्रेला चेन्नागिद्रे अंत अंदुकोंडिद्दीनि नानु संगीता श्रीधर वेलकम बैक टू माय चैनल संगीता श्रीधर व्लॉग्स इवत्तु याव टॉपिक तगोंड बंदिद्दीनि अंत योचने माड्ता इद्दीरा इवत्तंतु एल्लार लाइफ्गू इदु अप्लाई आगबेकु बरी स्टूडेंट्स मात्र अल्ल प्रतियोब्बरु जीवनदल्लू कूड अप्लाई माड्कोळ्ळोवंत ओंदु टॉपिक एनिदु अंतंद्रे नम्म लाइफ्न ओंदु इन्नु ईजियागि माड्कोळ्ळोदु हेगे ओकेना नम्म लाइफल्लि डे टू डे आक्टिविटीस् एनिरुत्ते नडेयलेबेकु बट अदन्न ईजी वेनल्लि नावु याव रीति स्ट्रेस् तगोळ्ळदेने हेगे ईजियागि नडेसिकोंडु होगोदु अंत हेळबहुदु सो ई टॉपिक हेसरु एनिट्टिदीनि अंतंद्रे नोडि टेक् इट् ईजी टेक्निक् अंत एनिदु टेक् इट् ईजी टेक्निक् अंतंद्रे यदप दर्शन और सारथि मूवी नोड़ी गोतिरुत्ते टेक्निक बगे हेंगे अंतंद्रे सो इदु लोकल आगि हेळबेकु अंद्रे टेक् इट् ईजी टेक्निक् इस नथिंग बट इरली बिडु टेक्निक् अंद्रे होगली बिडु इरली बिडु टेक्निक् ಇದೆ ಯಾವ ರೀತಿ ಅಪ್ಲೈ ಆಗುತ್ತೆ ನಮ್ಮ ನಿಜ ಜೀವನಕ್ಕೆ ಅಂತ ಅನ್ಕೊಂಡೋಣ ಏನಕ್ಕೆ ಸಾರ್ಥಿ ಫಿಲಂ ಹೆಸರು ಹೇಳಿದೆ ಅಂತಂದರೆ ಸೊ ಅದರಲ್ಲಿ ಏನೇ ಆದ್ರೂ ದರ್ಶನ್ ಅವ್ರು ಏನಂತ ಹೇಳ್ತಾರೆ ಆಯ್ ಇರಲಿ ಬಿಡೋ ಆಯ್ ಹೋಗ್ಲಿ ಬಿಡೋ ಅಂತ ಅನ್ಕೊಂಡಿರ್ತಾರಲ್ವ ಆವಾಗ ಪೀಸ್ ಆಫ್ ಮೈಂಡ್ ಕಾಮ್ ಆಗಿ ನಾವು ಇರ್ಬೋದು ನಡೀತಾ ಇರುತ್ತೆ ಕೆಲಸಗಳು ಅದನ್ನ ಟೆನ್ಷನ್ ತೊಗೊಂಡು ಏನಕ್ಕೆ ಮಾಡ್ತೀರಾ ಅದನ್ನ ಕೂಲಾಗಿ ಮಾಡಿ ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡಿ ಅಥವಾ ಅದನ್ನು ಇನ್ನೂ ಜೋವಿಯಲ್ ಆಗಿ ಮಾಡ್ಬೋದಲ್ವಾ ಸೊ ಇದಕ್ಕೋಸ್ಕರನೇ ಅಂದರೆ ನಾವು ಬರೀ ಮೂವೀಸ್ನ ಸುಮ್ಮನೆ ನೋಡ್ಬಿಟ್ಟು ಬಿಟ್ಬಿಡೋದಲ್ಲ ಅಲ್ಲಿ ಏನೇ ಒಂದು ವಿಷಯ ಕಂಡ್ರೂ ಅದನ್ನು ನಾವು ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋ ಥರ ಇರಬೇಕು ಅದಕ್ಕೋಸ್ಕರ ನಾನು ಆ ಮೂವಿಯಿಂದ ಇದೊಂದು ಟೆಕ್ನಿಕ್ ತೊಗೊಂಡು ಟೇಕ್ ಇಟ್ ಈಸಿ ಟೆಕ್ನಿಕ್ ಅಂತ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಾವು ಲೋಕಲ್ ಆಗಿದಂತ ಹೇಳೋಣ ಏನಂತ ಹೇಳೋಣ ಇರಲಿ ಬಿಡು ಹೋಗಲಿ ಬಿಡು ಟೆಕ್ನಿಕ್ ಓಕೆನಾ ಇದು ಹೆಂಗೆ ನಮ್ಮ ಲೈಫಲ್ಲಿ ಹೆಂಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ನೋಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ನೋಡಿ ಗೈಸ್ ಫಸ್ಟ್ ಇದು ಶುರು ಮಾಡೋಕ್ಕಿಂತ ಮುಂಚೆ ಏನು ನಮ್ಮ ಲೈಫಲ್ಲಿ ಯಾವ ರೀತಿ ಇರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದೇ ಇರುತ್ತೆ ಗುಡ್ ಥಿಂಗ್ಸ್ ಬ್ಯಾಡ್ ಥಿಂಗ್ಸು ಎಲ್ಲ ಇದೇ ಇರುತ್ತೆ ಸೊ ಇದನ್ನೆಲ್ಲ ನಾವು ಹೆಂಗೆ ಫೇಸ್ ಮಾಡೋದು ಈಗ ಅಪ್ಸ್ ಆ್ಯಂಡ್ ಡೌನ್ಸ್ ಬರಬಾರ್ದು ಅಂತಂದರೆ ಆಗುತ್ತಾ ಇಲ್ಲ ಬಂದೇ ಬರುತ್ತೆ ಲೈಫ್ ಅಂತಂದಮೇಲೆ ಅಪ್ಸು ಇರುತ್ತೆ ಡೌನ್ಸು ಇರುತ್ತೆ ಮತ್ತು ಗುಡ್ ಥಿಂಗ್ಸು ಬರುತ್ತೆ ಬ್ಯಾಡ್ ಥಿಂಗ್ಸು ಬರುತ್ತೆ ಸೊ ಇದನ್ನು ನಾವು ಹೇಗೆ ಅದನ್ನು ಫೇಸ್ ಮಾಡೋದು ನೀವು ಸ್ಟ್ರೆಸ್ ತಗೊಂಡು ಫೇಸ್ ಮಾಡಿದ್ರೂ ಅದು ಫೇಸ್ ಮಾಡಲೇಬೇಕು ನೀವು ಕೂಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಫೇಸ್ ಮಾಡಿದ್ರೂ ಫೇಸ್ ಮಾಡಲೇಬೇಕು ಸೊ ಹೆಂಗಾದರೂ ಫೇಸ್ ಮಾಡಲೇಬೇಕು ನಾವು ಅದನ್ನು ಸ್ಟ್ರೆಸ್ ತಗೊಂಡು ನಮ್ಗೆ ಇನ್ನೂ ಪ್ರಾಬ್ಲಮ್ ಏನಕ್ಕೆ ಕೊಟ್ಕೊಳ್ಳೋದು ಫಿಸಿಕಲಿ ಮೆಂಟಲಿ ನಾವು ಯಾಕೆ ಡಿಸ್ಟರ್ಬ್ ಆಗೋದು ಸೊ ಅದನ್ನು ಈಸಿ ವೇನಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಈಸಿ ವೇನಲ್ಲಿ ಕೆಲವು ಟೆಕ್ನಿಕ್ಸ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಲೈಫ್ನ ಇನ್ನೂ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತಂದ್ಬಿಟ್ಟು ಈ ಒಂದು ಟೇಕ್ ಇಟ್ ಈಸಿ ಅಥವಾ ಇರಲಿ ಬಿಡಿ ಟೆಕ್ನಿಕ್ಸಲ್ಲಿ ಮಾಡೋಣ ಓ ಏನಿದು ಇರಲಿ ಬಿಡಿ ಅಂತಂದ್ರೆ ನಿಮ್ಗೆ ಅವಾಗಲೇ ಹೇಳಿದ್ದೀನಿ ಸಾರಥಿ ಮೂವಿನಲ್ಲಿ ದರ್ಶನ್ ಅವ್ರು ಹೇಳೋ ಒಂದು ಡೈಲಾಗಿಂದ ಇನ್ಸ್ಪಿರೇಷನ್ ಆಗಿ ಈ ಒಂದು ಟಾಪಿಕ್ನ ರೆಡಿ ಮಾಡಿದ್ದೀನಿ ಸೊ ನೋಡೋಣ ಈಗ ಏನು ಅಂತ ಸೊ ಇದಕ್ಕೆ ಯಾವ್ಯಾವ ರೀತಿ ನಾವು ಟೆಕ್ನಿಕ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಅಂತಂದರೆ ಫಸ್ಟು ಟೆಕ್ನಿಕ್ಸ್ಗೆ ಡೈರೆಕ್ಟಾಗಿ ಹೋಗೋಕ್ಕಿಂತ ಮುಂಚೆ ಮೇನ್ ಬೇಸಿಕ್ ಪಾಯಿಂಟ್ಸ್ಗಳನ್ನ ನೀವು ನೆನಪಿಟ್ಕೋಬೇಕು ಹೊಸ ಟೆಕ್ನಿಕ್ಸ್ಗೆ ಹೋಗೋಕ್ಕಿಂತ ಮುಂಚೆ ಈ ಬೇಸಿಕ್ ಲೈನ್ಸ್ ನಿಮ್ಮ ತಲೆಯಲ್ಲಿ ಇರಲೇಬೇಕು ಯಾವುದೇ ಟೆಕ್ನಿಕ್ಗೆ ಅಥವಾ ಏನೇ ಮಾಡೋಕ್ಕಿಂತ ಮುಂಚೆ ಏನಿದು ಬೇಸಿಕ್ ಅಂತಂದರೆ ಮೊದಲನೇದು ನಿಮ್ಮ ರೊಟೀನ್ ಓಕೆನಾ ಗುಡ್ ರೊಟೀನ್ ಇರಬೇಕು ನಿಮಗೆ ಓಕೆನಾ ಡೈಲಿ ಆ್ಯಕ್ಟಿವಿಟೀಸಲ್ಲಿ ನಿಮಗೆ ಒಳ್ಳೆ ಥರ ರೊಟೀನ್ ಇರಬೇಕು ಒಂದು ಇನ್ನೊಂದೇನು ಅಂತಂದರೆ ಯಾ ಇದ ನೋಡಿ ನೀವು ಕೆಲ್ಸಕ್ಕೆ ಹೋಗ್ತೀರಾ ಬರ್ತೀರಾ ಮನೆಯಿಂದ ಹೋಗ್ತೀರಾ ಮನೇಲೂ ಟೈಮ್ ಸ್ಪೆಂಡ್ ಮಾಡ್ತೀರಾ ಎಲ್ಲ ಸರಿ ಸೊ ಅದು ಗುಡ್ ರೊಟೀನ್ ಇರಬೇಕು ಬೆಳಿಗ್ಗೆ ಬೇಗ ಎದ್ದೇಳೋದಿರ್ಬೋದು ನಿಮ್ಮ ಮೆಡಿಟೇಷನ್ ಆ್ಯಕ್ಟಿವಿಟೀಸ್ ಏನೇ ಮಾಡಿರೋ ಮಾತು ಮಾತ್ಕು ಮೆಡಿಟೇಷನ್ ಅಂತ ಹೇಳ್ತಾರೆ ಅಂತ ಅನ್ಕೋಬೇಡಿ ಅದು ತುಂಬಾ ಒಳ್ಳೆಯದು ನಮ್ಮ ಮೆಂಟಲ್ ಒಂದು ಪೀಸ್ಗೋಸ್ಕರ ಓಕೆನಾ ಸೊ ಅದಕ್ಕೋಸ್ಕರನೇ ನಿಮ್ಮದು ಗುಡ್ ರೊಟೀನ್ ಇರಬೇಕು ಗುಡ್ ಈಟಿಂಗ್ ಹ್ಯಾಬಿಟ್ಸ್ ಇರಬೇಕು ಸೊ ಇದೆಲ್ಲನೂ ಫಸ್ಟು ಪ್ರತಿ ಕ್ಲಾಸಲ್ಲೂ ಅಥವಾ ಪ್ರತಿ ಸೆಷನಲ್ಲೂ ನಾನು ಹೇಳೋಕ್ಕಾಗಲ್ಲ ಓಕೆನಾ ಸೊ ಒಂದು ಸರಿ ಹೇಳಿದಾಗ ನೀವು ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ಹೋಗಲಿ ಇದು ಬೇಸ್ ಆಗಿರಬೇಕು ನಿಮಗೆ ಒಂದು ಗುಡ್ ಡೈಲಿ ರೊಟೀನ್ ಇರಬೇಕು ಒಂದು ಎರಡನೇದೇನು ಅಂತ ಅಂದರೆ ನಿಮ್ಮ ಹೆಲ್ತ್ ಓಕೆನಾ ಹೆಲ್ತ್ ಕೇರ್ ಏನಿದು ಹೆಲ್ತ್ ಕೇರ್ ಅಂತಂದರೆ ನಾವು ಹೆಲ್ತ್ನ ಫಸ್ಟ್ ನೋಡ್ಕೋಬೇಕಲ್ವಾ ನಾವು ನಮ್ಮ ಹೆಲ್ತ್ ಚೆನ್ನಾಗಿದ್ರೇ ನಾವೆಲ್ಲರೂ ನೋಡೋಕ್ಕಾಗೋದು ಬರೀ ನಾವೇ ಹೆಲ್ತ್ ಸರಿ ಇಲ್ಲದೇ ನಾವು ಮಲ್ಕೊಬಿಟ್ರೆ ನಮ್ಮ ಮೈಂಡಲ್ಲಿ ಎಷ್ಟೇ ಕಾನ್ಸೆಪ್ಟ್ ಇದ್ರೂ ನಾವು ಎಷ್ಟೇ ಇಂಟೆಲಿಜೆಂಟ್ ಆದ್ರೂ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗುತ್ತಾ ಆಗಲ್ಲ ಸೊ ನಿಮ್ಮ ಹೆಲ್ತ್ನ ಹೆಲ್ತ್ ಕಂಡೀಷನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಅದು ಫಿಸಿಕಲಿ ಇರ್ಬೋದು ಮೆಂಟಲಿ ಇರ್ಬೋದು ಮೆಂಟಲಿ ನಾವು ಕರೆಕ್ಟ್ ಆಗಿದ್ರೆ ಫಿಸಿಕಲಿ ಆಟೋಮೆಟಿಕಲಿ ಚೆನ್ನಾಗಿರ್ತೀವಿ ನಾವು ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ರೆ ಅದರಿಂದ ಫಿಸಿಕಲಿ ಎಷ್ಟೊಂದು ಪ್ರಾಬ್ಲಮ್ಸ್ಗಳೆಲ್ಲ ಆಗ್ಬಿಡುತ್ತೆ ಸೊ ನಿಮ್ಮ ಹೆಲ್ತ್ ಕೇರ್ ಇರಬೇಕು ನೆಕ್ಸ್ಟು ಸೆಲ್ಫ್ ಕೇರ್ ಸೆಲ್ಫ್ ಕೇರ್ ಅಂದ್ರೇನು ನಮಗೆ ಅಂತ ಕೆಲವು ಟೈಮ್ನ ಕೊಡಬೇಕು ನಾವು ಮೀ ಟೈಮ್ ಅಥವಾ ಯು ಟೈಮ್ ಅಂತ ಹೇಳ್ತೀವಲ್ಲ ಮೀ ಟೈಮ್ ನಮ್ಮದು ಅಂತ ಕೆಲವು ಟೈಮ್ ಇರಬೇಕು ಸಂದರ್ಭ ಆವಾಗ ಏನು ಅಂತಂದರೆ ಮಾರ್ನಿಂಗ್ ಟೈಮ್ ಆದರೂ ಕೊಡ್ತಿರೋ ಮಾರ್ನಿಂಗ್ ಟೈಮೇ ಅದಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ನಮಗೆ ಆದಂಥ ಒಂದು ಮೆಡಿಟೇಷನ್ ಮಾಡೋದಕ್ಕೆ ಒಂದು ಟೈಮ್ ಅಥವಾ ನಮ್ಮದು ಅಂತ ಯೋಚನೆ ಮಾಡೋದಕ್ಕೆ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ಒಂದು ಎಕ್ಸಸೈಸ್ ಇರ್ಬೋದು ವಾಕಿಂಗ್ ಇರ್ಬೋದು ನಮ್ಮ ಹೆಲ್ತ್ನ ನೋಡ್ಕೊಳ್ಳೋದಿರ್ಬೋದು ಅಥವಾ ಏನು ನೀವು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ನಿಮ್ಮ ಏನು
ಬಾಡಿ ಮೇಂಟೆನೆನ್ಸ್ ಇರ್ಬೋದು, ಒಳ್ಳೆ ರೀತಿಲಿ ಬಾಡಿನ ಯಾವ ರೀತಿ ಮೇಂಟೈನ್ ಮಾಡೋದು, ಒಟ್ಟಲ್ಲಿ ನೀವು ಹೆಲ್ದಿಯಾಗಿ ಇರೋಕ್ಕೋಸ್ಕರ ನೀವೇನು ಟೈಮ್ನ ಕೊಡ್ತೀರಾ ಅದು ನಿಮಗೆ ಅಂತ ಟೈಮ್ ಕೊಡಬೇಕು. ಬೆಳಗ್ಗೆಯಿಂದ ಒಂದ್ಸರಿ ಆಫೀಸ್ಗೆ ಹೋಗ್ಬಿಟ್ರೆ ರಾತ್ರಿ ತನಕ ಬಿಸಿ ಇರ್ತೀರಾ, ಇನ್ ಮನೆಗೆ ಬಂದ ಮೇಲೆ ಆ ಕತೆ ಈ ಕತೆ ಅಂತ ಅನ್ಕೊಂಡು ನೀವು ಫ್ರೀ ಇರಲ್ಲ. ಸೊ ಅದಕ್ಕೋಸ್ಕರನೇ ಮಾರ್ನಿಂಗೇನೆ ನಿಮ್ಮ ರುಟೀನು, ವಾಕ್ ಇದ್ರೆ ವಾಕ್ 1 ಅವರ್ ಮುಗಿಸ್ಕೊಂಡ್ಬಿಡೋದು, ಅಥವಾ ಸೈಕ್ಲಿಂಗ್ ಮಾಡೋರು ಸೈಕ್ಲಿಂಗ್ ಮಾಡಿಬಿಡೋದು, ಅಥವಾ ಏನೋ ಒಂದು ಮೆಡಿಟೇಷನ್ ಮಾಡೋರು ಮೆಡಿಟೇಷನ್, ಏನಾದರೂ ಒಂದು ಆಕ್ಟಿವಿಟಿನ ರೂಢಿಸ್ಕೋಬೇಕು, ಲೇಜಿನೆಸ್ ಆಗಿ ಇರಬಾರ್ದು. ಅದಕ್ಕೋಸ್ಕರನೇ ಅದನ್ನು ಮೀ ಟೈಮ್. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ಏನು ಹೇಳ್ತಾರೆ ಒಂದು ಬ್ಯೂಟಿ ಕಾನ್ಷಿಯಸ್ ಆಗಿರೋರು ಅಥವಾ ನಾವು ನೋಡೋಕ್ಕೆ ಲುಕ್ ಆಗಿ ಚೆನ್ನಾಗಿದ್ದರೆ ಒಬ್ಬೊಬ್ರಿಗೆ ಮೋಟಿವೇಶನ್ ಅದೇ ಆಗುತ್ತೆ. ಸೊ ಈ ಥರ ಅದನ್ನು ನಮಗೂ ಕೂಡ ಅದು ಕೆಲವು ಹೆಲ್ತ್ ಅಥವಾ ಒಂದು ಬ್ಯೂಟಿ ಕೇರ್ಸು ಅದನ್ನು ಕೂಡ ನಾವು ಮಾಡ್ಬೋದು. ಯಾವುದು ಇಲ್ಲದೇ ನೋಡಿ ಜೀವನ ಅಂತಂದಮೇಲೆ ನಾವು ಆಶಾವಾದಿಗಳಾಗಿರ್ಬೇಕು, ಜೀವನೋತ್ಸಾಹ ಇರಬೇಕು. ಅಯ್ಯೋ ಹೋಗು, ಅಯ್ಯೋ ಮದುವೆ ಆಯಿತು, ಅಯ್ಯೋ ಮಕ್ಕಳಾಯ್ತು, ಇನ್ನೇನಕ್ಕಪ್ಪ ಇವೆಲ್ಲ ಆ ಥರ ಅಂದ್ಕೊಳ್ಳೋದನ್ನ ಬಿಡಬೇಕು. ನಾವು ಚೆನ್ನಾಗಿದ್ರೆ, ನಾವು ಮೋಟಿವೇಟ್ ಆಗಿದ್ರೇ ನಮ್ಮ ಮನೆ ಕಳೆಯಾಗಿ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈ ತ್ರೀ ಆಕ್ಟಿವಿಟೀಸ್ ನೆನಪಾಯ್ತಲ್ಲ, ಗೊತ್ತಾಯ್ತಲ್ವ ನಿಮಗೆ? ರೊಟೀನು, ಡೈಲಿ ರೊಟೀನ್ ಕರೆಕ್ಟ್ ಆಗಿರಬೇಕು, ಹೆಲ್ತ್ ಕೇರ್ ಆ್ಯಂಡ್ ಸೆಲ್ಫ್ ಕೇರ್ ಟೆಕ್ನಿಕ್ಸ್ನ ಫಸ್ಟು ಫಾಲೋ ಮಾಡಬೇಕು. ಅದಾದಮೇಲೆ ಏನೇನು ಟೆಕ್ನಿಕ್ಸ್ ಅಂತ ನೋಡೋಣ. ಇವಾಗ ಫಸ್ಟ್ ಟೆಕ್ನಿಕ್ ಏನು ಅಂತಂದರೆ, ಡೋಂಟ್ ಟೇಕ್ ಎನಿಥಿಂಗ್ ಪರ್ಸನಲಿ. ಇದಂತೂ ನಮ್ಮ ಲೈಫ್ನ ಈಸಿಯಾಗಿ ಈಸಿ ವೇನಲ್ಲಿ ತೊಗೊಂಡೋಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ಟೆಕ್ನಿಕ್ಕು. ಯಾವ ರೀತಿ ಅಂತಂದರೆ, ನೀವು ಯಾವುದೇ ಒಂದು ವಿಷಯನ ಪರ್ಸನಲಾಗಿ ತೊಗೋಬಾರ್ದು, ಓಕೆನಾ? ಸೀರಿಯಸ್ ಆಗಿ ತೊಗೊಳ್ಳಿ ಅಥವಾ ಎಲ್ಲಿ ಸೀರಿಯಸ್ ಆಗಿ ತೊಗೊಬೇಕು ಅಲ್ಲಿ ಸೀರಿಯಸ್ ಆಗಿ ತೊಗೊಳ್ಳಿ. ಎಲ್ಲ ವಿಷಯನೂ ಸೀರಿಯಸ್ ಆಗಿ ತೊಗೊಳ್ಳೋವಂಥದ್ದು ನೆಸೆಸಿಟಿ ಇಲ್ಲ. ಕೆಲವು ವಿಷಯನ ನಾವು ತುಂಬಾ ಡೀಪಾಗಿ ಪರ್ಸನಲಾಗಿ ತೊಗೊಬಿಡ್ತೀವಿ, ತುಂಬಾ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ, ಆ ಥರ ಏನು ಮಾಡಬಾರ್ದು. ನಾವೇನು ಮಾಡಬೇಕು ಅಂತಂದರೆ, ಇರಲೇ ಬಿಡ, ಹೋಗಲೇ ಬಿಡ, ಯಾರೇ ಏನು ಮಾಡಿದ್ರು ಟೇಕ್ ಇಟ್ ಈಸಿ ಅನ್ನೋ ಥರ ನಾವು ಮೈಂಡ್ನ ಸೆಟ್ ಮಾಡ್ಕೋಬೇಕು. ಬಟ್ ಎಲ್ಲ ಟೈಮಲ್ಲೂ ನಾವು ಹಂಗೇನೆ ವಾದ ಮಾಡ್ದೇ ಇರೋಕ್ಕಾಗುತ್ತಾ ಅಂತಂದರೆ, ಕೆಲವು ವಿಷಯದಲ್ಲಿ ನಮ್ಮ ತಪ್ಪಿಲ್ಲದೆ ಇದ್ರೂ ನಮ್ಮನ್ನು ತಪ್ಪಿತಸ್ರ ಜಾಗದಲ್ಲಿ ನಿಲ್ಲಿಸಿರ್ತಾರೆ. ಆ ಟೈಮಲ್ಲಿ ವಾದ ಮಾಡಿ, ಆ ಟೈಮಲ್ಲಿ ನಾವು ನಮ್ಮದೇ ಕರೆಕ್ಟು ಅಂತಂದ್ಬಿಟ್ಟು ಪ್ರೂವ್ ಮಾಡೋಣ. ಬಟ್ ಮನೆಗಳಲ್ಲಿ ಅಥವಾ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಅಥವಾ ಒಂದು ಆಫೀಸಲ್ಲಿ ಒಂದು ತಮಾಷೆ ಏನು ನಡೀತಾ ಇರುತ್ತೆ, ಏನೋ ಒಂದು ತಮಾಷೆ ಹೋಗಿ ಏನೋ ಒಂದು ಸೀರಿಯಸ್ ಮ್ಯಾಟ್ರಿಗೆ ಆಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ನಾವು ವಾದ ಮಾಡಿ ಆ ಫ್ರೆಂಡ್ಶಿಪ್ನ ಆ ರಿಲೇಷನ್ಶಿಪ್ನ ಕಳ್ಕೊಳ್ಳೋದಕ್ಕಿಂತ ಆ ಟೈಮಲ್ಲಿ ಏ ಹೋಗ್ಲಿ ಬಿಡ ಇರಲಿ ಬಿಡ ಅಂತಂದ್ಬಿಟ್ಟು ಅದನ್ನು ಈ ಥರ ನಾವು ಅದನ್ನು ಟರ್ನ್ ಮಾಡಬೇಕು. ಅವಾಗೇನಾಗುತ್ತೆ, ನಮ್ಮ ಫ್ರೆಂಡ್ಶಿಪ್ಪು ಉಳಿಯುತ್ತೆ, ಮತ್ತು ನಾವು ಕೂಡ ಅದನ್ನು ಪರ್ಸ್ನಲಾಗಿ ತೊಗೊಳ್ದೇ ಈಸಿಯಾಗಿ ಹೋಗ್ಬೋದು. ಇಲ್ಲಿ ಯಾರೇ ನಮ್ಮನ್ನು ಪರ್ಸ್ನಲಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಥವಾ ಪರ್ಸ್ನಲಾಗಿ ನಮಗೆ ಏನು ಹರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಅವರ ಮೆಂಟಾಲಿಟಿನ ತೋರಿಸುತ್ತೆ ಹೊರತು ನಮ್ಮ ಮೆಂಟಾಲಿಟಿ ಅಲ್ವಲ್ಲ. ಸೊ ಇದರಿಂದ ನಮಗೇನು ಆಗಬೇಕಾಗಿಲ್ಲ. ಸೊ ಅದಕ್ಕೋಸ್ಕರನೇ ನಾವೇನು ಮಾಡಬೇಕು, ಅವ್ರು ಏನೇ ಒಂದು ಪರ್ಸ್ನಲಾಗಿ ಬೇಕು ಅಂತಲೇ ಹರ್ಟ್ ಮಾಡೋಕ್ಕೆ ಬಂದ್ರೂ ನಾವು ಅದನ್ನು ಟೇಕ್ ಇಟ್ ಈಸಿಯಾಗಿ ತೊಗೊಂಡು ಇರಲಿ ಬಿಡ ಹೋಗಲಿ ಬಿಡ ಅನ್ನೋ ಥರ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಏನು ನನ್ನ ಒಂದು ಎಕ್ಸಾಂಪಲೇ ಕೊಡ್ಬೋದು ಅಂತಂದರೆ, ಒಂದು ಯಾವುದೋ ಒಂದು ಮ್ಯಾಟ್ರ್ ಬಂತು ನಮ್ಮ ಪರ್ಸ್ನಲ್ ವಿಷಯದಲ್ಲಿ, ಮನೆ ವಿಷಯದಲ್ಲಿ. ಸೊ ಯಾವ ಥರ ಅದು ಅಂತಂದರೆ, ಅದು ಯಾವ ಥರ ಈ ವಿಷಯನ ನೋಡಿ, ಇದನ್ನು ತುಂಬಾ ನೀವು ಕಾಮಿಡಿ ಅಂತ ಅನ್ಕೋತೀರಿ ಏನು ಗೊತ್ತಿಲ್ಲ, ಬಟ್ ಅದು ಸೀರಿಯಸ್ ಆಗಿ ಹೊಟ್ಟೋಗ್ಬಿಡ್ತಾಯಿತ್ತು, ಅದನ್ನು ಅಲ್ಲೇ ಕಟ್ ಮಾಡಬೇಕು. ಅರ್ಥ ಆಯ್ತಾ ಯಾವ ರೀತಿ ಅಂತ? ಸೊ ಇವಾಗ ನಾನು ಯಾವುದೋ ಒಂದು ವಿಷಯದಲ್ಲಿ, ಓ ನನ್ನ ಕನ್ಸಲ್ ಚಾಮುಂಡೇಶ್ವರಿ ಬಂದಿಲ್ಲಮ್ಮ, ಚಾಮುಂಡೇಶ್ವರಿ ಸಿಂಹದ ಮೇಲೆ ಕೂತಿರೋ ಥರ ಕಾಣಿಸ್ತು ಅಂತಂದ್ಬಿಟ್ಟು ನಾನು ಒಬ್ರಿಗೆ ಹೇಳಿದೆ, ನಮ್ಮ ಮನೆ ಜನಗಳಲ್ಲಿ ಒಬ್ರಿಗೆ. ಸೊ ಆಗ ಅವ್ರೇನಂದ್ರು, ಚಾಮುಂಡೇಶ್ವರಿ ಹುಲಿ ಮೇಲೆ ಕೂತ್ಕೊಳ್ಳೋದು ಅಂತ ಅಂದ್ಕೊಂಡು ಹೇಳಿದ್ರು, ಅಂದರೆ ಸಿಂಹದ ಮೇಲೆ ಕೂತ್ಕೊಳ್ಳಲ್ಲ ಅನ್ನೋ ಥರ ಆಯ್ತಾಯ್ತು. ನಾನೇನಂದೆ ಅಂತಂದರೆ, ಸಿಂಹನೇ ತಾನೇ ಮೇನು ಚಾಮುಂಡೇಶ್ವರಿಗೆ, ಸಿಂಹವಾಹಿನಿ ಅಂತ ಹೆಸರಿದೆ ಅಲ್ವಾ ಅಂತ ಅಂದೆ. ಅದು ಮ್ಯಾಟ್ರ್ ಹೋಗ್ತಾ ಹೋಗ್ತಾ ಏನೋ ನಮಗಿಂತ ಇವರೇ ಇದು ಅನ್ನೋ ಥರ ಹೇಳ್ತಾವ್ರೆ, ಅವರು ಏಜಲ್ಲಿ ದೊಡ್ಡವರು, ನಾವು ಇರೋ ಮ್ಯಾಟ್ರೇ ಹೇಳಿದ್ದೀವಿ. ಸೊ ಆ ಥರ ಇದ್ದಾಗ ಇಲ್ಲ ಇಲ್ಲ ಅಂತ ವಾದಕ್ಕೆ ವಾದ ಬಂತು, ಓಕೆನಾ? ಸೊ ಅದನ್ನು ನಾವು ಕಾಮಿಕಲ್ ವೇನಲ್ಲಿ ಅದನ್ನು ನಾವು ಈಸಿಯಾಗಿ ಯಾವ ರೀತಿ ಅದನ್ನು ಸಾರ್ಟ್ ಔಟ್ ಮಾಡ್ಬೋದು ಅಂತ ನೋಡಿ, ಅದನ್ನು ಬೆಳೆಸ್ಕೊಂಡು ಹೋಗಿ ನಂದೇ ಸರಿ ಅಂತಂದ್ಬಿಟ್ಟು ಪ್ರೂವ್ ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತು ನೋಡಿ, ಎಲ್ಲಿ ಪ್ರೂವ್ ಮಾಡಬೇಕೋ ಆ ಥರದ ವಿಷಯಕ್ಕೆ ಪ್ರೂವ್ ಮಾಡೋಣ. ಸೊ ಇಂಥ ವಿಷಯಕ್ಕೆಲ್ಲ ಪ್ರೂವ್ ಮಾಡ್ಕೊಂಡು ನಮ್ಮ ಜನಗಳ ಮಧ್ಯೆ ನಾವು ಏನು ಒಂದು ಮುಖಮನ್ಸಾಗೋದಕ್ಕಿಂತ ನಾವು ಅದನ್ನು ಅಲ್ಲೇ ಸಾರ್ಟ್ ಔಟ್ ಮಾಡಿ ಲೆಟ್ ಇಟ್ ಗೋ ಅಂತಂದ್ಬಿಟ್ಟು ಬಿಟ್ಬಿಡೋದು ಒಳ್ಳೇದು. ಸೊ ಇದನ್ನು ಯಾವ ರೀತಿ ಸಾರ್ಟ್ ಔಟ್ ಮಾಡಿದೆ ನಾನು ಅಂತಂದರೆ, ಅಯ್ಯೋ ಬಿಡಿ ಹೋಗ್ಲಿ ಪರವಾಗಿಲ್ಲ, ಯಾವುದು ಈಗ ನಾವು ಹೊರಗಡೆ ಹೋಗ್ಬೇಕು ಅಂತಂದರೆ, ಒಂದ್ಸರಿ ಏನು ನಮ್ಮ ಮನೇಲಿ ಯಾರಾದರೂ ಇದ್ರೆ ಗಾಡೀಲಿ, ವೆಹಿಕಲಲ್ಲಿ, ಟೂ ವೀಲರಲ್ಲಿ ಹೋಗ್ತೀವಿ ಅಥವಾ ಕಾರಲ್ಲಿ ಹೋಗ್ತೀವಿ, ಇಲ್ಲ ಅಂತಂದರೆ ಯಾರೂ ಇಲ್ಲ ಅಂತಂದರೆ ಆಟೋದಲ್ಲಿ ಹೋಗ್ತೀವಿ, ಈ ಥರ ಎಲ್ಲ ಹೋಗ್ತೀವಿ. ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ಕಾರಲ್ಲಿ ಹೋಗ್ತೀವಿ, ಈ ಥರ. ಸೊ ಅದೇ ಥರನೇ ದೇವರು ಅವ್ರಿಗೆ ಯಾವ್ದು ಬೇಕೋ ಆ ವೆಹಿಕಲಲ್ಲಿ ಓಡಾಡ್ತಾರೆ ಬಿಡಿ ಅಂತಂದ್ಬಿಟ್ಟು ಹೇಳಿದೆ. ಅದು ತಮಾಷೆಯಲ್ಲಿ ಮುಗೀತು, ಓಕೆನಾ? ಬಿಟ್ಟಿದ್ದಿದ್ರೆ ಅದು ಸೀರಿಯಸ್ ಅಲ್ಲಿ ಹೋಗ್ತಿತ್ತು. ಲಾಂಗ್ ಡ್ರೈವ್ಗೆ ಸಿಂಹನ್ ತಗೊಂಡು ಹೋಗ್ಬೋದು ಅಥವಾ ಲೋಕಲ್ಗೆ ಹುಲಿನ ತಗೊಂಡು ಹೋಗ್ಬೋದು ಅಂತಂದ್ಬಿಟ್ಟು ಆ ಥರ ಅಂದೆ, ಇದನ್ನು ನೋಡಿ ಇದನ್ನು ಸೀರಿಯಸ್ ಆಗಿ ತಗೊಂಡ್ಬಿಡಿ ಎಲ್ಲ ದೇವ್ರ ಬಗ್ಗೆ ಹೇಳ್ತಾರೆ ಅಂದ್ಬಿಟ್ಟು. ಸೊ ಅದನ್ನು ಆ ರೀತಿ ಒಂದು ಮ್ಯಾನೇಜ್ ಮಾಡಬೇಕು, ಅಂದರೆ ಓ ಪರವಾಗಿಲ್ಲ ಹೋಗಪ್ಪ ಅಂತಂದ್ಬಿಟ್ಟು ನಿಮ್ದೇ ಸರಿ ಅಂತಂದ್ಬಿಟ್ಟೆ ನಾವು ಹೇಳ್ಬಿಡ್ಬೇಕು. ಸೊ ಈ ಒಂದು ಟೆಕ್ನಿಕ್ನ ಫಾಲೋ ಮಾಡಬೇಕು. ಏನೇ ಹೇಳಿದ್ರು ಕೂಡ ಪರ್ಸ್ನಲಾಗಿ ತೊಗೋಬಾರ್ದು, ಮತ್ತು ಯಾರೇ ಏನೇ ಮಾತಾಡ್ತವ್ರೆ ಅಂದರೂ ಅದು ನಮ್ಮ ಬಗ್ಗೆ ಮಾತಾಡ್ತವ್ರೆ ಅನ್ನೋ ಥರ ನಾವು
ಅನ್ಕೋಬಾರ್ದು. ಓಕೆನಾ? ಒಂದು ಗ್ರೂಪ್ ಇರುತ್ತೆ, ನಾವು ಹೋಗ್ತಾ ಇರ್ತೀವಿ, ನಮ್ಮ ಬಗ್ಗೆ ಏನೋ ಒಂದು ಮಾತಾಡ್ತಾರೆ, ನಮ್ಮನ್ನ ನೋಡ್ಕೊಂಡು ಅವ್ರೇನೋ ಮಾತಾಡ್ತಾರೆ, ಬಟ್ ನಮ್ಮ ಕಡೆ ಲುಕ್ ಕೊಡ್ತಾರೆ. ಸೊ ಅವಾಗ ನಮ್ಗೇನು ಅನಿಸ್ಬಿಡುತ್ತೆ, ಓ ಇವ್ರೇನೋ ನಮ್ಮ ಬಗ್ಗೆ ಏನೋ ಮಾತಾಡ್ತಾರೆ, ಅಕಸ್ಮಾತ್ ಒಂಚೂರು ಅವ್ರೇನೋ ನಪ್ಪಿಡ್ಬೇಕು. ಅವಾಗ ಓ ಫಿಕ್ಸ್ ನಮ್ಮ ಬಗ್ಗೆನೇ ಮಾತಾಡ್ತಾವ್ರೆ, ನಮ್ಮ ಬಗ್ಗೆ ಏನೇನೋ ಕಮೆಂಟ್ ಮಾಡ್ತಾವ್ರೆ, ನಮ್ಮ ಬಗ್ಗೆ ಎಲ್ಲ ರೂಮರ್ಸ್ ಮಾಡ್ತಾವ್ರೆ ಅಂತ. ಸೊ ಈ ಮೆಂಟಾಲಿಟಿ ಬಿಡಬೇಕು. ಯಾರು ಹೆಂಗ್ ಧೈರ್ಯ ಇದ್ರೆ ಎದುರುಗಡೆ ಬಂದು ಮಾತಾಡ್ತಾರೆ, ಇಲ್ವಾ? ನೀವೇನು ತಲೆ ಕೆಡಿಸ್ಕೋತೀರಾ? ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಟೆಕ್ನಿಕ್ ಏನು ಅಂತ ಅಂದ್ರೆ, ನೋಡಿ, ನೆಕ್ಸ್ಟ್ ಟೆಕ್ನಿಕ್, ಅವಾಯ್ಡ್ ಟಾಕ್ಸಿಕ್ ಪೀಪಲ್. ಟಾಕ್ಸಿಕ್ ಪೀಪಲ್ ಇಸ್ ನಥಿಂಗ್ ಬಟ್ ನೆಗೆಟಿವ್. ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರು, ನಿಮ್ಮನ್ನ ಡಿಮೋಟಿವೇಟ್ ಮಾಡೋರು, ನಿಮ್ಮನ್ನ ಬೇಕು ಅಂತಲೇ ಕಾಲೆಳೆಯುವಂಥವ್ರು, ಓಕೆನಾ, ನಿಮ್ಮನ್ನ ಉತ್ಸಾಹನ ಕಡಿಮೆ ಮಾಡೋವಂಥವ್ರು, ಅಥವಾ ನಿಮ್ಮನ್ನ ಏನೋ ನೀವು ಅಚೀವ್ ಮಾಡದಿರೋ ರೀತಿ ಒಂದು ಕಲ್ಲು ಹೊಡೆಯುವಂಥವ್ರು, ಓಕೆನಾ? ಸೊ ಈ ಥರ ಪರ್ಸನ್ಸ್ಗಳನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಓಕೆನಾ? ಸೊ ಹೊರಗಡೆಯವರಾದರೆ ಅವಾಯ್ಡ್ ಮಾಡಿಬಿಡ್ಬೋದು, ಬಟ್ ಮನೆ ಜನಗಳು ಅಥವಾ ನಮ್ಮ ರಿಲೇಟಿವ್ಸ್ಗಳೆಲ್ಲ ಇರ್ತಾರೆ, ಅಥವಾ ನಮ್ಮ ಫ್ಯಾಮಿಲಿಲೂ ಇರೋವಂಥವ್ರು ಇರ್ತಾರೆ. ಸೊ ಇಂಥವ್ರು ನಾವು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ, ಮಾಡೋಂಗಿಲ್ಲ ಆ್ಯಕ್ಚುಲಿ. ಯಾಕೆಂತಂದರೆ ರಿಲೇಷನ್ಶಿಪ್ ಅಂತಂದರೆ ಅದು ನಾವು ಮಾಡ್ಕೊಂಡಿದ್ದಲ್ಲ, ನಾವು ಏನು ಅದು ನಾವು ಕನೆಕ್ಟ್ ಆಗಿರೋಂಥದ್ದು. ಸೊ ಅದನ್ನು ಬಿಡೋಕ್ಕಾಗಲ್ಲ, ಬಿಡೋಂಗಿಲ್ಲ. ಬಿಡೋಕ್ಕೆ ಇದೆ, ನಾವು ಬೇರೆ ಫಾರಿನ್ ಕಂಟ್ರಿ ಥರ ನಾವಿಲ್ಲ, ನಾವು ಇರೋದ್ರಲ್ಲೇ ಜಾಯಿಂಟ್ ಟುಗೆದರ್ ಆಗೇನೆ ಜೊತೆಗೆ ಇರಬೇಕು. ಸೊ ಜೊತೆಗೆ ಇದ್ಕೊಂಡು ಅವ್ರನ್ನ ಹೆಂಗೆ ನಾವು ಬದಲಾಯಿಸೋದು, ಓಕೆನಾ? ಆದಷ್ಟು ನಾನು ಹೇಳ್ದಲ್ಲ, ಇರಲಿ ಬಿಡಿ ಟೆಕ್ನಿಕ್ ಯೂಸ್ ಮಾಡಿ, ಏನಂದ್ರೆ ಇರಲಿ ಬಿಡಿ ಅಂತಂದ್ಬಿಟ್ಟು ಮಾಡ್ಬೋದು. ಸೊ ಅದನ್ನ ಬಿಟ್ಟರೆ ಅವ್ರಿಗೆ ಗೊತ್ತಾಗಲ್ಲ ಅವ್ರೇನು ತಪ್ಪು ಹೇಳ್ತಾ ಇದ್ರು, ಸರಿ ಹೇಳ್ತಾ ಇದ್ರು ಅಂತ ಒಂದೊಂದ್ಸರಿ ಅವ್ರಿಗೆ ಗೊತ್ತಾಗಲ್ಲ, ಸುಮ್ಮನೆ ಏನೋ ಕಮೆಂಟ್ ಮಾಡಬೇಕು ಮಾಡ್ತಾನೆ ಇರ್ತಾರೆ. ನಾವೇನು ಮಾಡಬೇಕು? ಆಯ್ತು ಬಿಡಪ್ಪ, ನಿಂದೇ ಏನೋ ನಡೀಲಿ ಅಂತಂದ್ಬಿಟ್ಟು ಬಿಟ್ಬಿಡ್ಬೇಕು. ಮನೆ ಜನಗಳ ಹತ್ರ ನಾವು ವಾದ ಮಾಡಿ ಗೆಲ್ಲೋದಕ್ಕಿಂತ ಅವ್ರನ್ನ ಅವ್ರ ರೀತಿಲೇ ಬಿಟ್ಬಿಟ್ಟು ನಾವು ನಮ್ಮ ದಾರಿ ಗೆಳ್ಕೋಬೇಕು. ಅಂದರೆ ನೋಡಿ, ದ್ವೇಷನ, ಸಾರಿ, ಪ್ರೀತಿನ ಪ್ರೀತಿಯಿಂದ ಗೆಲ್ಬೋದು, ಬಟ್ ದ್ವೇಷನೂ ಕೂಡ ದ್ವೇಷದಿಂದ ಗೆಲ್ಲಕ್ಕಾಗಲ್ಲ. ದ್ವೇಷನ ಪ್ರೀತಿಯಿಂದನೇ ಗೆಲ್ಬೇಕು. ಸೊ ಅದಕ್ಕೋಸ್ಕರ ನಾವು ಈ ಟೆಕ್ನಿಕ್ನ ಯೂಸ್ ಮಾಡಿ ಟಾಕ್ಸಿಕ್ ಪೀಪಲ್ಸ್ನ ಆದಷ್ಟು ಚೇಂಜ್ ಮಾಡೋಕೆ ನೋಡೋಣ. ಚೇಂಜ್ ಆಗಲಿಲ್ಲ, ಆಗೋದೇ ಇಲ್ಲ ಅಂತಂದರೆ ನಾವೇನು ಮಾಡೋಣ? ಅವ್ರನ್ನ ಆದಷ್ಟು ಎಷ್ಟು ಬೇಕೋ ಅಷ್ಟೇ, ಹೋಗ್ಲಿ ಬಿಡಿ ನಿಮ್ದೇ ಸರಿ ಅನ್ನೋ ಥರನೇ ಇದ್ರೆ ನಮ್ದೇನು ಕಳ್ಕೊಳ್ಳೋವಂಥದ್ದೇನಿಲ್ಲ ಅಲ್ವಾ? ಸರಿನಾ? ಈ ಥರ ರಿಲೇಷನ್ಶಿಪ್ ಕಳ್ಕೊಳ್ಳೋದಕ್ಕಿಂತ ಈ ಥರ ಒಂದು ಮಾತನ್ನ ನಾವೇ ಕಮ್ಮಿ ಮಾಡ್ಬಿಟ್ಟು ಸುಮ್ಮನಾಗ್ಬಿಡೋದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಇದು ಟಾಕ್ಸಿಕ್ ಪೀಪಲ್ನ ಆದಷ್ಟು ಅವಾಯ್ಡ್ ಮಾಡಬಾರ್ದು, ಅವ್ರನ್ನ ಹ್ಯಾಂಡಲ್ ಮಾಡಬೇಕು. ನೋಡಿ, ನೆಕ್ಸ್ಟ್ ಏನು ಅಂತಂದರೆ, ಲರ್ನ್ ಟು ಸೇ ನೋ. ನೋ ಅನ್ನೋದನ್ನು ಕಲಿಬೇಕು. ಯಾರು ಏನು ಹೇಳಿದ್ರು ಅಕ್ಸೆಪ್ಟೆನ್ಸ್ ಮಾಡ್ಕೋಬೇಕು ಅಂತ ಏನಿಲ್ಲ. ಲೈಫಲ್ಲಿ ಬರೋ ಅಕ್ಸೆಪ್ಟೆನ್ಸ್ಗಳನ್ನ ಚೇಂಜಸ್ಗಳನ್ನ ಅಕ್ಸೆಪ್ಟ್ ಮಾಡಲೇಬೇಕು, ಓಕೆನಾ? ಬಟ್ ಎಲ್ಲ ವಿಷಯನೂ ನಾವು ಅಕ್ಸೆಪ್ಟ್ ಮಾಡಲೇಬೇಕು ಅಂತೇನಿಲ್ಲ, ಓಕೆನಾ? ಯಾವ ವಿಷಯ ನಮ್ಗೆ ಆಗ್ಬರಲ್ಲ, ಅಥವಾ ಯಾವ ವಿಷಯ ನಮ್ಗೆ ಇಷ್ಟ ಇಲ್ಲ, ಯಾವುದು ನಮ್ಮ ಗ್ರೋತ್ಗೆ ಕೆಟ್ಟದಾಗಿ ಪರಿಣಾಮ ಬೀರುತ್ತೋ ಅಂಥದನ್ನು ನಾವು ಆದಷ್ಟು ನೋ ಅಂತ ಅನ್ಬೇಕು. ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ, ಅಯ್ಯೋ ನಮ್ಮ ಫ್ರೆಂಡು, ಅಯ್ಯೋ ನಮ್ಮ ರಿಲೇಟಿವ್ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರು ಏನೇ ಹೇಳಿದ್ರು ಎಸ್ ಓಕೆ 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 ಅಂದ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಒಂದು ನಮ್ಮ ಟೈಮ್ ವೇಸ್ಟ್ ಆಗ್ಬೋದು, ಅಥವಾ ಆ ವಿಷಯ ನಮ್ಗೆ ಇಷ್ಟ ಇಲ್ಲದೇ ಇದ್ರೂ ನಾವು ಅದನ್ನು ಅಟೆಂಡ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಈ ಥರ ಎಲ್ಲ ಆಗ್ಬಿಡ್ತು. ಇದರಿಂದ ನಮ್ಮ ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ಮತ್ತು ನಾವು ನಮ್ಮ ಒಂದು ರೊಟೀನ್ ಏನಿರುತ್ತೆ ಅದನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಅಂತಾರೆ ಆಗ್ಬಿಡುತ್ತೆ. ಸೊ ಈ ಥರ ಆಗಬಾರ್ದು ಅಂತಂದರೆ ನಮಗೆ ನಮ್ಮದೇ ಆದಂಥ ಕೆಲವು ಪ್ರಿನ್ಸಿಪಲ್ಸು, ಬೌಂಡ್ರೀಸ್ಗಳನ್ನ ಹಾಕೊಂಡಿರ್ಬೇಕು. ಅದರ ಪ್ರಕಾರ ನೋಡಿ, ಹೊಣೆಗಾರಿಕೆನ ಅಥವಾ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಣ, ಮ್ಯಾನೇಜ್ ಮಾಡೋಣ. ಬಟ್ ಕೆಲವು ರೆಸ್ಪಾನ್ಸಿಬಿಲಿಟಿ ನಮಗೆ ಅನ್ನೆಸೆಸರಿ, ಅನ್ವಾಂಟೆಡ್ ಥಿಂಗ್ಸ್ ಇರುತ್ತೆ, ಅದರಿಂದ ನಮ್ಗೆ ಇನ್ನೂ ತೊಂದರೆ ಆಗುತ್ತೆ ಅಂತ ಅಂದರೆ ಅಂಥ ಒಂದು ವಿಷಯಗಳನ್ನ ಆದಷ್ಟು ನೋ ಅನ್ನೋದನ್ನು ಕಲಿಬೇಕು. ಯಾರಿಗೆ, ಯಾರಾದರೂ ಒಂದು ಏನಾದರೂ ಒಂದು ನಮಗೆ ಹೇಳಕ್ಕೆ ಬಂದರೆ ಅದನ್ನು ನಮಗೆ ಇಷ್ಟ ಇಲ್ಲ ಅಂತಂದರೆ ಅದು ನೋ ಅನ್ನೋದು ಕಲಿಬೇಕು. ಅದರಿಂದ ನಮ್ಮ ಲೈಫ್ ಇನ್ನೂ ಈಸಿ ಆಗುತ್ತೆ. ನಮ್ಗೆ ಇಷ್ಟ ಇಲ್ಲದೆ ಇದ್ರೂ ನಮ್ಮ ಕೈಲಿ ಆಗಲಿಲ್ಲ ಅಂದ್ರೂ ಅದಕ್ಕೆ ಕಮಿಟ್ ಆಗ್ಬಿಟ್ಟು ಒದ್ದಾಡೋದಕ್ಕಿಂತ ನಾವು ಅದನ್ನು ಅಲ್ಲೇ ನೋ ಅಂತ ಅಂದ್ಬಿಡ್ಬೇಕು, ಓಕೆನಾ? ಎಷ್ಟೊಂದು ಜನ ಏನು ಅಂತಂದರೆ ಸಾಲ ಮಾಡಿ ತುಪ್ಪ ತಿನ್ನೋರು ಅಂತವ್ರು ಇರ್ತಾರೆ. ಸೊ ಆ ಥರ ಮಾಡೋಕೆ ಹೋಗ್ಬಾರ್ದು. ಯಾರೋ ಒಬ್ರು ಏನೋ ತೊಗೊಂಡ್ರು ಅಂತ ತಕ್ಷಣ ನಾವು ಅದನ್ನೇ ತೊಗೋಬೇಕು ಅಂತ ಏನಿಲ್ಲ. ಅರ್ಥ ಆಯ್ತಾ? ಸೊ ಯಾರೋ ಒಬ್ರು ಏನೋ ಸಾಲ ಕೊಡ್ತಾ ಇದ್ದಾರೆ ಅಂತ ಅಂದ ತಕ್ಷಣ ಹೋಗಿ ಬಿದ್ದುಬಿಡ್ತೀವಿ, ಅದಾದಮೇಲೆ ವಸೂಲಿ ಮಾಡ್ಬೇಕು ಗೊತ್ತಾಗುತ್ತೆ ಅದ್ರ ಪ್ರಾಬ್ಲಮ್ ಏನು ಅಂತ ಅಂದ್ಬಿಟ್ಟು, ಓಕೆನಾ? ಒಬ್ರು ಚೀಟಿ ಹಾಕೋದು. ಸೊ ಈ ಥರ ಎಲ್ಲ ಎಷ್ಟೊಂದು ಪ್ರಾಬ್ಲಮ್ಸ್ಗಳು ಮಾಡ್ಬೋದು. ನಿಮ್ಮ ಕೈಲಿ ಆದರೆ ಕಮಿಟ್ ಆಗಲಿ, ಆಗಲಿಲ್ಲ ಅಂತಂದರೆ ಲರ್ನ್ ಟು ಸೇ ನೋ, ಓಕೆನಾ? ಸೊ ಆ ಥರ ಎಲ್ಲ ಪ್ರಾಬ್ಲಮ್ಸು ಆಗ್ಬಿಡುತ್ತೆ. ಸೊ ಇವೆಲ್ಲ ಆಗಬಾರ್ದು ಅಂತಂದರೆ ನಾವು ಆದಷ್ಟು ನಾವು ನೋ ಅನ್ನೋದನ್ನು ಟ್ರೈ ಮಾಡಬೇಕು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಇದುವರೆಗೂ ನೋಡಿ, ನೆಕ್ಸ್ಟ್ ಟೆಕ್ನಿಕ್ ಇಸ್ ಸ್ಟಾಪ್ ಟ್ರೈಂಗ್ ಟು ಪ್ಲೀಸ್ ಪೀಪಲ್. ಅಂದರೆ ಜನಗಳನ್ನ ನಾವು ಮೆಚ್ಚಿಸೋಕ್ಕೆ ಹೋಗ್ಬಾರ್ದು. ಯಾರನ್ನು ಮೆಚ್ಚಿಸೋಕ್ಕಾಗಲ್ಲ. ಎಷ್ಟು ಲೆವೆಲಲ್ಲಿ ನಾವು ಅವ್ರನ್ನ ಮೆಚ್ಚಿಸ್ಬೋದು ಅಷ್ಟು ಮಾತ್ರ ಮೆಚ್ಚಿಸ್ಬೋದು ಹೊರತು, ಪ್ರತಿಯೊಂದು ವಿಷಯದಲ್ಲೂ ನಾವು ಅವರಿಂದನೇ ಅವ್ರನ್ನೇ ಕೇಳ್ಕೊಂಡು ಮಾಡೋ ಥರ ನಾವು ಒಬ್ಬರನ್ನ ಡಿಪೆಂಡ್ ಆಗಬಾರ್ದು, ಓಕೆನಾ? ಅವರಿಂದ ಆರ್ಡ್ರ್ ಬಂದರೆ ಮಾತ್ರ ನಾವು ಮಾಡೋದು ಕೆಲಸ. ಸೊ ಈ ಥರ ಆದಷ್ಟು ಬೇರೆಯವ್ರ ಮೇಲೆ ಡಿಪೆಂಡೆನ್ಸ್ ಆಗೋದನ್ನು ಆದಷ್ಟು ಕಡಿಮೆ ಮಾಡಬೇಕು. ನಮ್ಮ ಮೇಲೆ ನಾವು ಕಾನ್ಫಿಡೆಂಟ್ ಆಗಿರಬೇಕು, ಒಂದು. ಇನ್ನೊಂದೇನು ಅಂತಂದರೆ, ಅವ್ರ ಜೊತೆಗೆ ನಾವು ಯಾವ ರೀತಿ ಒಂದು ಬಾಂಡಿಂಗ್ ಇರುತ್ತೆ, ಎಷ್ಟೇ ಚೆನ್ನಾಗಿ ಬಾಂಡಿಂಗ್ ಇದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಅವ್ರನ್ನ ಜಾಸ್ತಿ ನಾವು ಮೆಚ್ಚೋಕ್ಕೆ ಹೋಗ್ಬಾರ್ದು.
ಇನ್ನೊಂದು ವಿಷಯ ಏನಂದ್ರೆ ಮೆಚ್ಚಕ್ ಆಗಲ್ಲ ಯಾರನ್ನೂ. ಯಾಕೆ ಮೆಚ್ಚಕ್ ಆಗಲ್ಲ ಅಂತಂದ್ರೆ, ನಾವು ಒಬ್ಬರನ್ನ ಮೆಚ್ಚಿಸ್ಬೋದು, ಇಬ್ಬರನ್ನ ಮೆಚ್ಚಿಸ್ಬೋದು, ಎಲ್ಲಾರನ್ನೂ ಮೆಚ್ಚಕ್ ಆಗಲ್ಲ, ಎಲ್ಲಾರ್ಗು ನಾವು ಒಳ್ಳೆಯವರಾಗಿರಕ್ ಆಗಲ್ಲ. ಓಕೆನಾ? ಸಮ್ ಒನ್ ಸ್ಟೋರೀಸ್ ಅಲ್ಲಿ ನಾವು ಏನಾಗಿರ್ತೀವಿ, ಬ್ಯಾಡ್ ಚಾಪ್ಟರ್ ಆಗಿರ್ತೀವಿ. ಎಲ್ಲರೂ ಅಷ್ಟೇ, ಎಲ್ಲರೂ ಎಲ್ಲರ ಲೈಫಲ್ಲೂ ಒಳ್ಳೆ ಚಾಪ್ಟರ್ ಆಗಿರಲ್ಲ. ಕೆಲವು ವ್ಯಕ್ತಿಗಳ ಚಾಪ್ಟರ್ ಅಲ್ಲಿ, ಕೆಲವು ವ್ಯಕ್ತಿಗಳ ಒಂದು ಲೈಫ್ ಅಲ್ಲಿ ನಾವು ಒಂದು ಬ್ಯಾಡ್ ಚಾಪ್ಟರ್ ಆಗಿದ್ರು ಆಗಿರ್ಬೋದು ಅಲ್ವಾ. ಸೊ ಎಲ್ಲಾರನ್ನೂ ಮೆಚ್ಚಕ್ ಆಗಲ್ಲ, ಅದರಲ್ಲೂ ಈ ಮನುಷ್ಯರನ್ನ, ಎಲ್ಲಾ ಮನುಷ್ಯರನ್ನ ಮೈಂಡ್ ಸೆಟ್ ಒಂದೇ ತರ ಇರಲ್ಲ, ಅವ್ರನ್ನ ಅಂತೂ ನಾವು ಮೆಚ್ಚಕ್ ಆಗಲ್ಲ. ಸೊ ಈ ತರ ಇದ್ದಾಗ ನಾವ್ ಎಲ್ಲಾರನ್ನೂ ಮೆಚ್ಚಿಸ್ಕೊ ಬರ್ತೀವಿ ಅಂದ್ರೆ ನಮ್ ಲೈಫ್ ನೋಡೋರು ಸರಿನಾ? ನಮ್ಮನ್ನ ನಾವು ಗ್ರೋತ್ ಮಾಡ್ಕೊಳ್ಳೋದು ಯಾವಾಗ? ಬೇರೆಯವ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಅವ್ರನ್ನೇ ಮೆಚ್ಚಿಸ್ತಾ ಕೂತ್ಕೊಳ್ಳೋದು ತಪ್ಪಲ್ವಾ? ಸೊ ಆ ತರ ಎಲ್ಲ ನಾವು ಓವರ್ ಆಗಿ ಮೆಚ್ಚಿಸ್ತಾ ಹೋಗ್ಬಾರ್ದು. ಒಳ್ಳೇದ್ ಮಾಡೋಣ ಅಥವಾ ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡೋಣ ಅದೊಂಥರ, ಬಟ್ ಎಲ್ಲಾರು ನಾವು ಒಳ್ಳೆತನದಿಂದ ಮೆಚ್ಚಿಸ್ತೀವಿ ಅಂತಕೊಂಡು ಪ್ರೂವ್ ಮಾಡಕ್ಕೆ ಹೋಗ್ಬಾರ್ದು. ಓಕೆನಾ? ನಾವು ಒಳ್ಳೆಯವರಾಗಿರೋಣ, ಅವ್ರ ಜೊತೆಗೂ ಚೆನ್ನಾಗಿರೋಣ, ಬಟ್ ಪ್ರೂವ್ ಮಾಡಕ್ ಹೋಗ್ಬಾರ್ದು. ಏನಕ್ಕೆ ಅಂತಂದ್ರೆ, ನೀವು ಎಂಥ ಮನುಷ್ಯನೇ ಕರ್ಕೊಂಬಂದ್ಬಿಟ್ಟು ತುಪ್ಪದಲ್ಲೇ ಊಟ ಹಾಕಿದ್ರು, ಎಷ್ಟೇ ಮೃಷ್ಟಾನ ಬಡಿಸಿ ತುಪ್ಪದಲ್ಲೇ ಊಟ ಹಾಕಿದ್ರು, ಅವ್ರೇನ್ ಮಾಡ್ತಾರೆ, ಅಯ್ಯೋ ಕೈ ಜಿಡ್ಡು ಕೈ ತೊಳ್ಕೊಳ್ಳಕ್ಕೆ ನಮ್ಗೆ ಏನೋ ಬಿಸಿನೀರೇ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ಬಿಡ್ತಾರೆ. ಆ ತರ ಜನಗಳಿರೋದು ಇವಾಗ. ನೀವು ಎಷ್ಟೇ ಮೃಷ್ಟಾನ ಬಳಸಿದ್ರು ಕೈ ತೊಳ್ಕೊಳ್ಳಕ್ ಬಿಸಿನೀರು ಕೊಡಲಿಲ್ಲ ಅಂತ ಅದೊಂದನ್ನ ಒತ್ತಿ ಹೇಳ್ತಾರೆ ಅಂತಂದ್ರೆ, ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರ್ಬೋದು ಅಂತ ನೋಡಿ. ಅಂದ್ರೆ ನಾವು ಎಷ್ಟೇ ಮಾಡಿದ್ರು, ಎಷ್ಟೇ ಅವ್ರ ಜೊತೆಗೆ ನಾವು ಚೆನ್ನಾಗಿ ಟ್ರೈ ಮಾಡಕ್ ನೋಡಿದ್ರು, ಏನಾದ್ರೂ ಒಂದು ಇದೇ ಇರುತ್ತಲ್ಲ. ಸೊ ಎಲ್ಲಾ ವಿಷಯದಲ್ಲೂ ನಾವು ಅವ್ರನ್ನ ಏನೋ ಮೆಚ್ಚಿಸಕ್ ಆಗಲ್ಲ. ಸೊ ಮೆಚ್ಚಿಸಕ್ಕೆ ಆ ತರ ದುಸ್ಸಾಹಸಕ್ಕೆ ಕೈ ಹಾಕ್ಬಾರ್ದು. ಆ ತರ ಇದರಿಂದ ನಮ್ಮ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ನೋಡಿ, ನೆಕ್ಸ್ಟ್ ಏನು ಅಂತಂದ್ರೆ, ಬಿ ಹಾನೆಸ್ಟ್. ಹಾನೆಸ್ಟ್ ಆಗಿರ್ಬೇಕು. ಯಾವ ರೀತಿ ಹಾನೆಸ್ಟ್ ಆಗಿರ್ಬೇಕು ಅಂತಂದ್ರೆ, ನಾವು ಬೇರೆಯವ್ರನ್ನ ಎಷ್ಟೇ ಜನ ಬರಲಿ ಏನೇ ಬರಲಿ, ರೂಲ್ ನಮಗೂ ಒಂದೇ ತರ ಇರಬೇಕು, ಮತ್ತೆ ನಮ್ಮ ಪ್ರಿನ್ಸಿಪಲ್ ನಮ್ಮನ್ನ ಒಂದು ಪ್ರಾಮಾಣಿಕವಾಗಿ ನಾವು ಇರಬೇಕು ಅಂತಂದ್ರೆ, ಸೊ ಬೇರೆಯವ್ರು ಏನ್ ಅನ್ಕೋತಾರೆ ಅಥವಾ ಬೇರೆಯವ್ರಿಗೋಸ್ಕರ ನಮ್ಮ ಪ್ರಾಮಾಣಿಕತೆನ ಬಿಡೋದು, ಸೊ ಈ ತರ ಮಾಡಕ್ ಹೋಗ್ಬಾರ್ದು. ಓಕೆನಾ? ಸೊ ಈ ತರ ಇರೋದ್ರಿಂದ ಏನಾಗುತ್ತೆ, ಬೇರೆಯವ್ರಿಗೋಸ್ಕರ ನಾವು ತಪ್ಪಿಗೆ ಸಿಗಾಕೊಳ್ಳೋ ತರ ಆಗ್ಬಿಡುತ್ತೆ. ಸೊ ಅವ್ರು ಯಾರೇ ಆಗಿರ್ಲಿ, ಏನೇ ಆಗಿರ್ಲಿ, ರೂಲೇ ಎಲ್ರಿಗೂ ಒಂದೇನೆ ಅನ್ನೋ ತರ ನಾವು ಇರ್ಬೇಕಾಗುತ್ತೆ. ಎಲ್ರ ಜೊತೆಗೂ ನಾವು ಒಂದೇ ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಈ ತರ ಒಂದು ಬುದ್ಧಿನ ನಾವು ಕಲಿಯೋದ್ರಿಂದ, ಪ್ರಾಮಾಣಿಕವಾಗಿರೋದ್ರಿಂದ, ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ಎಲ್ಲರಿಂದ ನಮ್ಗೊಂದು ಓ ಪರವಾಗಿಲ್ಲಪ್ಪ ಇವರು ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಒಳ್ಳೆ ನಂಬಿಕೆ ಬರುತ್ತೆ. ನಾವು ನಂಬಿಕಾರ್ಹ ವ್ಯಕ್ತಿಗಳಾಗಿರ್ತೀವಿ ಬೇರೆಯವ್ರ ಜೀವನದಲ್ಲಿ. ಒಂದು ಇನ್ನೊಂದೇನು ಅಂತಂದ್ರೆ, ನಮ್ಮ ಮೇಲೆ ನಮಗೆ ಒಂದು ಗ್ರೇಟ್ಫುಲ್ನೆಸ್ ಬರುತ್ತೆ. ಓ ಪರವಾಗಿಲ್ಲಪ್ಪ, ನಾವು ದೇವ್ರ ಮೆಚ್ಚಂಗೆ, ನಮ್ಮ ಮನಸ್ಸಾಕ್ಷಿ ಮೆಚ್ಚಂಗೆ ನಡೀತಾ ಇದೀವಿ ಅಂತಂದ್ಬಿಟ್ಟು ನಾವು ಅದಕ್ಕಿಂತ ಇನ್ನೇನ್ಬೇಕು ಲೈಫ್ನ ಪರಿಪೂರ್ಣವಾಗಿ ಲೀಡ್ ಮಾಡೋಕ್ಕೆ ಅಲ್ವಾ? ಸುಮ್ ಸುಳ್ಳು ಸುಳ್ಳು ಅದು ಇದು ತಟಪಟ ಹೇಳ್ಕೊಂಡು ನಾವು ಬದುಕೋದಕ್ಕಿಂತ, ಸೊ ನಿಜಾನ ಒಂದು ಪ್ರಾಮಾಣಿಕವಾಗಿ ನಾವು ಬದುಕೋದು ಒಳ್ಳೇದು ಅಂತ ಹೇಳ್ಬೋದು. ನೋಡಿ, ನೆಕ್ಸ್ಟ್ ಟೆಕ್ನಿಕ್ ಏನು ಅಂತಂದ್ರೆ, ಟೇಕ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅವರ್ ಮಿಸ್ಟೇಕ್ಸ್. ನಮ್ಮ ಮಿಸ್ಟೇಕ್ನ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿನ ನಾವೇ ಹೊರಬೇಕು ಹೊಣೆಗಾರಿಕೆನ. ಓಕೆನಾ? ಅದನ್ನ ಬೇರೆಯವ್ರ ಮೇಲೆ ಹೇಳೋದಲ್ಲ. ಏನೋ ಒಂದು ಸಕ್ಸಸ್ ಆಗೋಯ್ತು ಅಂದ ತಕ್ಷಣ ನಮ್ಮಿಂದ, ಫೇಲ್ಯೂರ್ ಆಗೋಯ್ತು ಅಂದ್ರೆ ಇನ್ನೊಬ್ಬರಿಂದ ಅಂತ ಹೇಳೋದನ್ನ ಬುದ್ಧಿನ ಬಿಡಬೇಕು. ಓಕೆನಾ? ಏನೇ ಆಗಲಿ ಲೈಫಲ್ಲಿ ಬೇರೆಯವರು ಹೇಳ್ತಾರೆ, ಅದನ್ನ ಕೇಳೋರು ಎಂಥವ್ರು ಸರಿನಾ? ಬೇರೆಯವ್ರು ಏನೇ ನಮಗೆ ಟ್ರೈ ಮಾಡಿದ್ರು ಏನೇ ಹೇಳಬೇಕು ಅಂತ, ಅದನ್ನ ತಗೊಳೋದು ಬಿಡೋದು ನಮ್ಮಲ್ಲಿರುತ್ತೆ. ನಾವು 100 ಜನದ ಒಪಿನಿಯನ್ ಕೇಳ್ಬೋದು, ಫೈನಲ್ ಡಿಸಿಷನ್ ಈಸ್ ಅವರ್ ಸ್ವಲ್ಪ. ಸೊ ನಮ್ದೇ ಆಗಿರುತ್ತೆ ಫೈನಲ್ ಡಿಸಿಷನ್. ಸೊ ನಾವು ಬೇರೆಯವ್ರನ್ನ ಬ್ಲೇಮ್ ಮಾಡೋದನ್ನ ಬಿಡಬೇಕು. ಬ್ಲೇಮ್ ಮಾಡೋದನ್ನ ಬಿಡಬೇಕು ಅಂತಂದ್ರೆ, ನಮ್ಮ ಮಿಸ್ಟೇಕ್ಸ್ಗಳು ಏನಾಗಿದೆ ಅದನ್ನ ನಾವೇನ್ ಮಾಡ್ಬೇಕು, ನ್ಯಾಯವಾಗಿ ಪ್ರಾಮಾಣಿಕವಾಗಿ ಒಪ್ಕೊಂಡು ಅದನ್ನ ತಿದ್ಕೊಂಡು ಹೋಗೋದನ್ನ ಕಲಿಬೇಕಾಗುತ್ತೆ. ಓಕೆನಾ? ಸೊ ಯಾವಾಗ್ಲೂ ನಾವು ನಮ್ ತಪ್ಪು ಬೇರೆಯವ್ರ ಮೇಲೆ ಸುಮ್ಮನೆ ತಪ್ಪು ಹೊರಿಸ್ತಾ ಕುತ್ಕೋಬಾರ್ದು. ಇವಾಗ ನೋಡಿ, ಯಾರೋ ಒಬ್ರು ಹೋಗ್ಬಿಟ್ಟು ಪ್ರತಿ ಸರಿನೂ ಎಷ್ಟೊಂದ್ ಸರಿ ಸರ್ಕಸ್ ಹೋಗಿ ಹೋಗಿ ಅದೇ ಸರ್ಕಸ್ ಹೋಗಿ ಕುತ್ಕೊಂಡು, ಅಯ್ಯೋ ಇಲ್ಲಂತೂ ಬರೀ ಸರ್ಕಸ್ ಅಲ್ಲಿ ಬರೀ ಇಷ್ಟು ಪ್ರೋಗ್ರಾಮ್ಸ್ ಬಿಟ್ರೆ ಏನು ಹೊಸದಿಲ್ವೇ, ಇಲ್ಲ ಬರೀ ಇದೇ ಆಯ್ತು ರಾಮಾಯಣ ಇದೇ ಆಯ್ತು ಅಂತ ಅನ್ಕೊಂಡು ಬೈತಾ ಇರ್ತಾನೆ ಅಂತ ಯಾವಾಗ್ಲೂ. ಸೊ ನೀವು ಪ್ರತಿ ಸಲ ಅದೇ ಸರ್ಕಸ್ ಹೋಗಿ ಕೂತ್ಕೊ ಅಂತ ನಿಮ್ಗೆ ಹೇಳಿದ್ವಾ? ಹೋಗಿರೋದು ನಾವು ತಾನೆ, ನಮ್ಮ ಮಿಸ್ಟೇಕ್ ತಾನೆ. ಸೊ ಅದನ್ನ ಬಿಡಬೇಕು, ಅದನ್ನ ಬಿಟ್ಬಿಟ್ಟು ನಿಮ್ದು ಏನು ಕೆಲಸ, ಬೇರೆ ವ್ಯವಹಾರ ನೋಡ್ಬೇಕು ತಾನೆ ನೀನು. ನೀವು ಪ್ರತಿ ಸಲ ಅದೇ ಸರ್ಕಸ್ ಹೋಗ್ಬಿಟ್ಟು ಬರೀ ಇದೇ ಹೇಳ್ತಾವ್ರೆ ರಾಮಾಯಣ ಅಂತಂದ್ರೆ, ಹೋಗಿ ಕೂತ್ಕೊಂಡವ್ರು ತಪ್ಪೋದು ಸರಿನಾ? ಅವ್ರೇನು ಬಂದು ಕೂಗಿಲ್ಲ, ನೀವು ಬಂದು ಕೂತ್ಕೊಳ್ಳಿ, ನೀವು ಬರಲೇಬೇಕು, ನೀವು ಇಲ್ಲಾಂದ್ರೆ ಸರ್ಕಸ್ ನಡೆಯಲ್ಲ ಅಂತ ಯಾರು ಹೇಳಿರಲಿಲ್ಲ. ಸೊ ನಾವು ಹೋಗೋದು ನಮ್ಮ ತಪ್ಪು, ಹೋಗ್ಬಿಟ್ಟು ನಾವು ಅಲ್ಲಿ ಅವ್ರ ಮೇಲೆ ಬ್ಲೇಮ್ ಮಾಡಿದ್ರೆ ಅದು ನ್ಯಾಯ ಅಲ್ಲ. ಓಕೆನಾ? ನಮ್ಗೇನ್ ಬೇಕು, ನಮ್ಮ ಲೈಫಲ್ಲಿ ಮಾಡಕ್ಕೆ 100 ಕೆಲಸಗಳಿದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಓಕೆನಾ? ಮಾಡಿದ ಮಿಸ್ಟೇಕೆ ಮಾಡಕ್ ಹೋಗ್ಬಾರ್ದು. ಓಕೆನಾ? ಮೂವಿಗಳಿಗೆ ಒಬ್ಬೊಬ್ರು ಹಂಗೇನೆ ಹೋಗೋದು ಹೋಯ್ತಾ ಇರ್ತಾರೆ, ಅಯ್ಯೋ ಈ ಮೂವಿಲಿ ಏನು ಚೇಂಜಸ್ ಇಲ್ಲ, ನಾವು 2 ಸರಿ ಹೋದ್ವಿ ಅಂದ ತಕ್ಷಣ ಅವ್ರೇನು ಚೇಂಜ್ ಮಾಡ್ಬಿಡ್ಬೇಕಾ ಮೂವಿನ, ಎಡಿಟ್ ಮಾಡಿ ಏನಾದ್ರು ಕೊಡ್ಬೇಕಾ? ಏನಿಲ್ಲ ತಾನೆ, ಅದೇ ತಾನೇ ಮೊದಲನೇ ಪ್ರಿಂಟ್ ಏನಿರುತ್ತೆ ಅದೇ ಲಾಸ್ಟ್ ತನಕ ನಾವು 100 ಆದರೂ ಅದೇ ಇರುತ್ತೆ. ಓಕೆನಾ? ಮೂವಿ ಚೆನ್ನಾಗಿದೆಯಾ, ನೀವು 3-4 ಸರಿ ಥಿಯೇಟರ್ಗೆ ಹೋಗಿ ನೋಡಿ, ಚೆನ್ನಾಗಿಲ್ವಾ, ನೀವು 1 ನೋಡ್ಬಿಟ್ಟು ಸುಮ್ಮನಾಗಿ. ಸೊ ಈ ಥರ ಮಾಡ್ಬೇಕು ಹೊರತು, ಪ್ರತಿ ಸರಿ ಹೋಗಿ ಹೋಗಿ ಮೂವಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಹೋಗಿ ಅದೇ ಮೂವಿಲಿ ಕೂತ್ಕೊಳ್ಳೋದು ನಮ್ಮ ತಪ್ಪಾನೆ. ಸೊ ಆ ಥರ ಮಾಡ್ಬಾರ್ದು. ಸೊ ನಾನು ಏನು ಇದೇ ವಿಷಯದಲ್ಲಿ ಒಂದು ಜಾಯಿನ್ ಮಾಡಬೇಕು ಅಂತ ಇಷ್ಟ. ಅದು ಹೆಂಗೆ ಅಂತಂದರೆ, ನಾವಂತೂ ಥಿಯೇಟ್ರಿಗೆ ಹೋಗಿ ಲೇಡೀಸ್ಗಳು ಆದಷ್ಟು ಥಿಯೇಟ್ರಿಗೆ ಹೋಗಿ ನೋಡೋದು ತುಂಬಾ ಕಡಿಮೆನೆ. ಸೊ ಆ ಥರ ಥಿಯೇಟ್ರಿಗೆ ಹೋಗಿ 3 ಸರಿ ಥಿಯೇಟ್ರಲ್ಲಿ ನೋಡಿರೋ ಮೂವಿ ಅಂತಂದರೆ, ಇವಾಗ ರೀಸೆಂಟಾಗಿ ಕಾಂತಾರ ಮೂವಿ ನೋಡಿದ್ವಿ, ಅದು ಬಿಟ್ಟರೆ ವಂಶಿ ನೋಡಿದ್ವಿ, ಪುನೀತ್ ರಾಜ್ಕುಮಾರ್ ಅವ್ರ ವಂಶಿ, ಅದು ಬಿಟ್ಟರೆ ಕಾಂತಾರ ಮೂವಿನ
ನೋಡಿರೋದು ಮೂರು ಸಲ. ಸೊ ಆ ಥರ ಚೆನ್ನಾಗಿರೋದಕ್ಕೆ ಅಪ್ರಿಷಿಯೇಟ್ ಮಾಡೋಣ. ನೋಡಿ ಪೇಷನ್ಸ್, ನೆಕ್ಸ್ಟು ಪ್ರಾಕ್ಟೀಸ್ ಪೇಷನ್ಸ್. ಪೇಷನ್ಸ್ ಆಗಿರೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಪೇಷನ್ಸ್ ಆಗಿರಿ ಇರಿ ಅಂದ ತಕ್ಷಣ ಒಂದೇ ದಿನದಲ್ಲಿ ಬರೋದಲ್ಲ ಅದು. ಸೊ ಅದನ್ನ ನಾವೇನು ಮಾಡಬೇಕು, ರೆಗ್ಯುಲರ್ ಆಗಿ ಹ್ಯಾಬಿಟ್ ಆಗಿ ಮಾಡ್ಕೊಂಡು, ನೆನ್ನೆ ವಿಡಿಯೋದಲ್ಲಿ ನೋಡಿ ಹೇಗೆ ಹ್ಯಾಬಿಟ್ ಆಗಿ ಮಾಡ್ಕೋಬೇಕು, ಹೇಗೆ ಲೈಫ್ ಸ್ಟೈಲ್ ಆಗಿ ಮಾಡ್ಕೋಬೇಕು ಅಂತ ಹೇಳಿದ್ದೀವಿ. ಸೊ ಆ ಥರ ನಾವು ರೆಗ್ಯುಲರ್ ಆಗಿ ಹ್ಯಾಬಿಟ್ ಮಾಡ್ಕೊಂಡು ಅದನ್ನು ಪೇಷನ್ಸ್ನ ನಾವು ಕಲಿತ್ಕೋಬೇಕು. ಅವಾಗ ಮಾತ್ರ ನಮ್ಮ ಮೈಂಡ್ ಪೀಸ್ಫುಲ್ ಆಗಿರೋಕ್ಕೆ ಸಾಧ್ಯ. ಪೇಷನ್ಸ್ ಇಲ್ಲ ಅಂತ ಅಂದರೆ ನಮ್ಮ ಮೈಂಡಲ್ಲಿ ಇಲ್ಲದೇ ಇರೋಂಥ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸ್ಟ್ರೆಸ್ ಕ್ರಿಯೇಟ್ ಆದರೆ ಆಲ್ ಆಟೋಮೆಟಿಕಲಿ ನಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲ ಹಾಳಾಗುತ್ತೆ. ಓಕೆನಾ? ಬೇಕು ಅಂತ ಸ್ಟ್ರೆಸ್ ಕೊಡೋಕ್ಕೆ ಕೊಡ್ತಾರೆ ಜನಗಳು. ಸೊ ಅದನ್ನು ನಾವೇನು ಮಾಡಬೇಕು, ಪೀಸ್ಫುಲ್ ಆಗಿ ಪೇಷನ್ಸಿಂದ ಅದನ್ನು ನಾವು ಹ್ಯಾಂಡಲ್ ಮಾಡಬೇಕು. ಓಕೆನಾ? ಎಷ್ಟೊಂದು ಸರಿ ಪಾಪ ಅವ್ರು ಬೇಕು ಅಂತಲೂ ಕೊಡಲ್ಲ. ಒಂದೊಂದು ಸರಿ ನಾವೇ ಒಂದೊಂದು ವಿಷಯಗಳು ನಮಗೆ ಸ್ಟ್ರೆಸ್ ಅಂತ ಅನಿಸ್ಬಿಡುತ್ತೆ. ಒಬ್ಬೊಬ್ರು ಬೇಕು ಬೇಕು ಅಂತಲೇ ಮಾತಾಡೋದು, ಮಾತಾಡಿದ್ದೇ ಮಾತಾಡೋದು, ಆ ಥರ ಎಲ್ಲ ಮಾತಾಡಿದ್ರೆ ನಮಗೂ ಸ್ಟ್ರೆಸ್ ಅನಿಸ್ಬಿಡುತ್ತಲ್ವಾ? ಸೊ ಆ ಥರ ಇದ್ದಾಗ ನೀವು ಅದನ್ನು ಪೇಷನ್ಸಿಂದ ಇದ್ರೆ ನೀವು ಅದನ್ನ ಹೆಂಗೆ ಬೇಕಾದರೂ ನಾವು ಚೇಂಜಸ್ ಮಾಡ್ಬೋದು. ಓಕೆನಾ? ಯಾವ ರೀತಿ ಪೇಷನ್ಸಿಂದ ಇರಬೇಕು ಅಂದ್ರೆ ನೀವು ಪೇಷನ್ಸ್ನ ಕಾಮ್ ಆಗಿ ಕೂಲ್ ಆಗಿ ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು. ಸೊ ಇದರಿಂದ ನಮಗೆ ತುಂಬಾ ಲಾಂಗ್ ರನ್ ಪ್ರಯೋಜನಗಳಿದೆ. ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ತಾನೇ ನಾವು ಮುಂದೆ ಚೆನ್ನಾಗಿರೋಕ್ಕೆ ಸಾಧ್ಯ. ಸೊ ಅದು ಬರಬೇಕು ಅಂದರೆ ಫಸ್ಟು ಪೇಷನ್ಸ್ ಇರಬೇಕು. ಓಕೆನಾ? ಸಡನ್ ಆಗಿ ಯಾರ ಜೊತೆ ಜಗಳ ಆಡ್ಬಿಡೋದು, ಸಡನ್ ಆಗಿ ಯಾರೋ ಏನೋ ಟ್ರಿಗರ್ ಮಾಡಿದ ತಕ್ಷಣ ನಾವು ರಜ್ಕೆದ್ ಬಿಡೋದು. ಸೊ ಈ ಥರ ಎಲ್ಲ ಮಾಡಬಾರ್ದು. ಓಕೆನಾ? ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಅಥವಾ ಆ ಒಂದು ಸ್ಪೇಸಿಂದ ಹೊರಗಡೆ ಬರಕ್ಕೆ ನೋಡಬೇಕು. ಅಲ್ಲೇನೋ ಜಗಳ ಆಗ್ತಿದೆ ಅಥವಾ ಏನೋ ನೆಕ್ಸ್ಟ್ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ನಾವು ರೇಸ್ ಆಗ್ಬಿಡ್ತೀವಿ ಅಂತಂದರೆ ಆದಷ್ಟು ಅಲ್ಲಿ ಫುಲ್ ಸ್ಟಾಪ್ ಇಟ್ಬಿಟ್ಟು ಹೊರಗಡೆ ಬರಕ್ಕೆ ನೋಡಬೇಕು. ಇನ್ನೊಂದು ದಿನ ಅಲ್ಲೆಲ್ಲ ಕಾಮ್ ಆದಮೇಲೆ ಹೋಗಿ ಎಕ್ಸ್ಪ್ಲೈನ್ ಮಾಡಬೇಕು, ಹಿಂಗೆ ಮಾಡಿದ್ದು ನನಗೆ ಹರ್ಟ್ ಆಯ್ತಪ್ಪ ನಿಮ್ಮಿಂದ ಮಾತಾಡಿದ್ದು ಅಂತಂದ್ಬಿಟ್ಟು ನಾವು ಆಮೇಲೆ ಎಕ್ಸ್ಪ್ಲೈನ್ ಮಾಡಬೇಕು. ಅದೇ ಟೈಮಲ್ಲಿ ನಾವು ಕಿರ್ಚಾಡಕ್ಕೆ ಶುರು ಆದರೆ ಅಲ್ಲೇನಾಗುತ್ತೆ, ರಿಲೇಷನ್ಶಿಪ್ಪೇ ಹಾಳಾಗೋಂಥ ಚಾನ್ಸಸ್ ಇರುತ್ತೆ, ನಮ್ಮ ಮೆಂಟಲ್ ಹೆಲ್ತು ಹಾಳಾಗುತ್ತೆ, ನಾವು ಅಯ್ಯೋ ಹಿಂಗೆ ಮಾತಾಡಬಲ್ಲ ಅಂದ್ಬಿಟ್ಟು ನಮಗೂ ಒಂದು ಫೀಲ್ ಆಗುತ್ತೆ. ಸೊ ಈ ಥರ ಎಲ್ಲ ಆಗುತ್ತೆ. ಸೊ ಆ ಥರ ಆಗಬಾರ್ದು ಅಂತಂದರೆ ನಾವು ಬೇರೆಯವ್ರ ಜೊತೆಗೆ ಸುಮ್ಮನೆ ವಾದ ಮಾಡೋಕೆ ಹೋಗ್ಬಾರ್ದು, ಏ ನಿಮ್ಮದೇ ಸರಿ ಅಂದ್ಬಿಟ್ಟು ಬಿಟ್ಬಿಡ್ಬೇಕು. ಸೊ ಇವಾಗ ನಾನು ಎಷ್ಟೋ ವಿಷಯದಲ್ಲಿ ಆ ಥರ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಮನೆಯಿಂದಲೇ ಎಲ್ಲ ಥರ ಜನಗಳು ಅಥವಾ ಎಲ್ಲ ಥರನೂ ಗ್ರೂಪ್ ಆಫ್ ಪೀಪಲ್ ಇರ್ತಾರಲ್ವ, ನಮ್ಮ ಅಪ್ಪ ಅಮ್ಮ ಇರ್ತಾರೆ, ನಮ್ಮ ಅತ್ತೆ ಮಾವ ಇರ್ತಾರೆ, ನಮ್ಮ ಹಸ್ಬೆಂಡು, ಎಲ್ಲರೂ ಇರ್ತಾರೆ, ಮಗು ಎಲ್ಲ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಯಾವ ರೀತಿ ಪೇಷನ್ಸ್ ಆಗಿ ಇರ್ತೀರ, ಎಲ್ಲರೂ ಹ್ಯಾಂಡಲ್ ಮಾಡಬೇಕಲ್ವಾ? ಸೊ ಎಲ್ಲರನ್ನೂ ಹ್ಯಾಂಡಲ್ ಮಾಡಬೇಕು ಅಂದರೆ ನೀವು ಕೂಲ್ ಆಗಿರಬೇಕು. ನೋಡಿ, ನೆಕ್ಸ್ಟು ಲರ್ನ್ ಟು ಅಕ್ಸೆಪ್ಟ್ ಥಿಂಗ್ಸ್ ಅಥವಾ ಲರ್ನ್ ಟು ಅಕ್ಸೆಪ್ಟ್ ದ ಸಿಚುಯೇಷನ್. ಸಿಚುಯೇಷನ್ನ ನಾವು ಯಾವ ರೀತಿ ಅಕ್ಸೆಪ್ಟ್ ಮಾಡಬೇಕು? ಓಕೆನಾ? ಯಾವ ರೀತಿ ನಾವು ಸಿಚುಯೇಷನ್ನ ಅಕ್ಸೆಪ್ಟ್ ಮಾಡಬೇಕು ಅಥವಾ ಅದನ್ನು ಹೊಂದಾಣಿಕೆನೇ ಜೀವನ ಅಲ್ವಾ? ನೋಡಿ, ಯಾವುದೋ ಒಂದು ವಿಷಯ ಚೆನ್ನಾಗಿ ಬರಲಿಲ್ಲ ಅಂದರೆ ಅಲ್ಲಲ್ಲೇ ಎಲ್ಲ ಜನಗಳು ನಾವು ಬಿಡ್ತಾ ಇದ್ರೆ ನಾವು ಒಬ್ಬಂಟಿಗಳಾಗ್ಬಿಡ್ತೀವಿ. ಸೊ ನಮ್ದು ಏನೇ ಸಿಚುಯೇಷನ್ ಬಂದರೂ ಅದನ್ನು ಅಕ್ಸೆಪ್ಟ್ ಮಾಡಬೇಕು, ಅದನ್ನು ಫೇಸ್ ಮಾಡಬೇಕು. ಸೊ ಆ ಥರ ಲೈಫ್ ಅಂತಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ, ಬ್ಯಾಡ್ ಥಿಂಗ್ಸ್ ಗುಡ್ ಥಿಂಗ್ಸು ಬಂದೇ ಬರುತ್ತೆ. ಅದನ್ನೆಲ್ಲ ನೀವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ, ಯಾವ ರೀತಿ ಅದನ್ನು ಚಾಲೆಂಜಸ್ ಆಗಿ ತಗೋತೀರಾ? ಚಾಲೆಂಜಸ್ ಅಂದ ತಕ್ಷಣ ಫುಲ್ ಟೆನ್ಷನ್ ಮಾಡ್ಕೊಂಡಿರೋದಲ್ಲ, ನೀವು ಲೈಫ್ನ ಕೂಲಾಗಿ ಹೋಗ್ಬೇಕು. ಅದೇ ಹೇಳಿದ್ನಲ್ಲ, ಈಗ ಹೇಳ್ತಿರೋಂಥ ಕೆಲವು ಟೆಕ್ನಿಕ್ಸ್ಗಳನ್ನ ನಾವು ಫಾಲೋ ಮಾಡಿದ್ರೆ ಲೈಫ್ನ ಸ್ಟ್ರೆಸ್ಫುಲ್ಲಾಗಿ ತೊಗೊಂಡು ಹೋಗೋದು ಬಿಟ್ಟು ಕೂಲಾಗಿ ಹ್ಯಾಂಡಲ್ ಮಾಡೋದಿರುತ್ತೆ. ಸೊ ಲೈಫ್ನ ಎಲ್ಲರೂ ಫೇಸ್ ಮಾಡಲೇಬೇಕು, ಅದನ್ನು ಕೂಲಾಗಿ ಫೇಸ್ ಮಾಡೋಣ ಅಂತ ಅರ್ಥ. ಅಥವಾ ಅದಕ್ಕೋಸ್ಕರನೇ ಇಲ್ಲಿ ಲರ್ನ್ ಟು ಅಕ್ಸೆಪ್ಟ್ ದ ಸಿಚುಯೇಷನ್. ಸಿಚುಯೇಷನ್ನ ಮತ್ತು ಲೈಫ್ನ ಪ್ರಾಕ್ಟಿಕಲ್ ವೇನಲ್ಲಿ ಅಕ್ಸೆಪ್ಟ್ ಮಾಡೋದನ್ನು ಕಲಿಬೇಕು. ನೆಕ್ಸ್ಟು ಪ್ರಾಕ್ಟೀಸ್ ಸೆಲ್ಫ್ ಲವ್. ಸೆಲ್ಫ್ ಲವ್ ಅಂದರೆ ನಮ್ಮನ್ನು ನಾವೇ ಇಷ್ಟಪಡಬೇಕು, ನಮ್ಮೇಲೆ ನಮಗೇನೆ ಪ್ರೀತಿ ಇರಬೇಕು. ಓಕೆನಾ? ಸೊ ನಮ್ಮೇಲೆ ನಮಗೆ ಯಾವ ರೀತಿ ಪ್ರೀತಿ ಇರಬೇಕು ಅಯ್ಯೋ ಅಂತ ಅನ್ಕೋಬೇಡಿ ಅದನ್ನು. ಓಕೆನಾ? ಬೇರೆಯವ್ರು ಮಾತ್ರ ನಮ್ಮನ್ನು ಇಷ್ಟಪಡಬೇಕು, ನಮ್ಮನ್ನು ನಾವು ಇಷ್ಟಪಡಬೇಕಾ ಅಂತ ಅನ್ಬೇಡಿ. ಯಾಕೆಂದರೆ ಬೇರೆಯವ್ರು ಇಷ್ಟಪಡೋದು ಅವರ ಸಿಚುಯೇಷನ್ ಮೇಲೆ ಅಥವಾ ಅವರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಮ್ಮ ಕೊನೆ ತನಕ ನಮ್ಮ ಜೊತೆಗೆ ಇರೋ ಅಂಥ ಜನಗಳ ಜೊತೆಗೆ ನಾವು ಚೆನ್ನಾಗಿರಬೇಕು, ಓಕೆ. ಇನ್ನೊಂದೇನು ಅಂತಂದರೆ ಲಾಸ್ಟ್ ಮೂಮೆಂಟ್ ತನಕ ನಮ್ಮ ಜೊತೆಗೆ ಬರೋದೇ ನಾವು ಅಥವಾ ನಮ್ಮತನ ಅನ್ನೋದನ್ನ ಬರುತ್ತೆ. ಸೊ ಅದಕ್ಕೋಸ್ಕರ ನಮ್ಮನ್ನು ನಾವು ಪ್ರೀತಿಸಬೇಕು, ನಮ್ಮನ್ನು ನಾವು ಹ್ಯಾಪಿಯಾಗಿ ಇಟ್ಕೊಳಕ್ಕೆ ನೋಡಬೇಕು. ನಾವು ಚೆನ್ನಾಗಿದ್ರೆ ನಾವು ಇನ್ನಷ್ಟು ನಮ್ಮ ಸುತ್ತಮುತ್ತ ಇರೋದನ್ನ ನಾವು ಚೆನ್ನಾಗಿ ನೋಡ್ಕೋಬೋದು. ಅರ್ಥ ಆಗ್ತಿದೆಯಾ? ಸೊ ನಾವು ಫಸ್ಟ್ ಚೆನ್ನಾಗಿರೋದು ನೋಡಬೇಕು. ಯಾಕೆಂದರೆ ಸೆಲ್ಫ್ ಲವ್ ಇಸ್ ನಾಟ್ ಸೆಲ್ಫಿಶ್ ಅಂತ ಹೇಳ್ತಾರೆ. ಸೆಲ್ಫ್ ಲವ್ ನಮ್ಮನ್ನು ನಾವು ಇಷ್ಟಪಡೋದು ಸೆಲ್ಫಿಶ್ನೆಸ್ ಅಲ್ಲ. ಓಕೆನಾ? ಯಾಕಂದರೆ ನಾವು ಚೆನ್ನಾಗಿದ್ರೆ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕಾಗೋದು. ಓಕೆನಾ? ಬೇರೆಯವ್ರದ್ದು ರಿಸ್ಕು ಪ್ರೆಷರು ಎಲ್ಲನೂ ತೊಗೊಂಡು ನಾವೇ ಕಂಗೆಟ್ ಹೋಗ್ಬಿಟ್ರೆ ಅಥವಾ ನಾವೇ ಒಂದು ಡಲ್ ಆಗಿಬಿಟ್ರೆ, ಓಕೆನಾ, ಅನ್ನೆಸರಿ ಥಿಂಗ್ಸ್ಗಳು ಅನ್ನೆಸರಿ ಥಾಟ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮ ಆರೋಗ್ಯನೂ ಹಾಳು ಮಾಡಿಕೊಂಡು, ನಮ್ಮ ಮೂಡು ಹಾಳು ಮಾಡಿಕೊಂಡು, ನಮ್ಮ ಕೆಲಸದಲ್ಲೂ ನಾವು ಒಂದು ಕೆಟ್ಟದ ಪರಿಣಾಮ ಅನುಭವಿಸೋದಕ್ಕಿಂತ ನಮ್ಮನ್ನು ನಾವೇ ಯಾವ ರೀತಿ ಇಷ್ಟಪಟ್ಟು ಚೆನ್ನಾಗಿ ಹೋಗ್ಬೋದು, ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಡಬೇಕು ನಾವು. ಓಕೆನಾ? ಅದು ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದಿರ್ಬೋದು, ನಮ್ಮ ಮೇಲೆ ನಾವು ಒಂದು ಪ್ರೀತಿಯಿಂದ ನಾ ಇಷ್ಟಪಡೋದಿರ್ಬೋದು ಆ ಥರ. ಸೊ ಏನಕ್ಕೆ ಈ ಥರ ನಮ್ಮನ್ನು ನಾವು ಅಂತಂದರೆ ಅಂತ ಹೇಳ್ತಾ ಇದ್ದೀರ ಅಂತ ಅಂದ್ಕೊಂಡ್ರೆ, ನಾವು ಯಾವಾಗಲೂ ಕೂಡ ವಿ ಕಾಂಟ್ ಪೋರ್ ಫ್ರಮ್ ಎನ್ ಎಂಪ್ಟಿ ಕಪ್. ಖಾಲಿ ಕಪ್ಪಿಂದ ನಾವು ಬೇರೆಯವ್ರಿಗೆ ಏನಾದರೂ ದಾನ ಮಾಡೋಕ್ಕಾಗುತ್ತಾ? ಆಗಲ್ಲ. ನಮ್ಮ ಹತ್ರ ಇದ್ದರೆ ನಾವು ದಾನ ಮಾಡ್ಬೋದು, ನಮ್ಮ ಹತ್ರ ಇದ್ದರೆ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದು. ಓಕೆನಾ?
ಸೊ ಬೇರೆಯವ್ರು ಯಾರೋ ಒಬ್ರು ಅಡ್ಗಾಲ್ ಹಾಕಿದ್ರು ಅಂತ ಅಂದ್ಬಿಟ್ಟು ನಾವು ಅವ್ರ ಜೊತೆ ಸೇರ್ಕೊಂಡು ಅವರು ಹಾಳಾದ್ರು ನಮ್ಮನ್ನು ಹಾಳು ಮಾಡ್ಬಿಡ್ತಾರೆ, ಆ ಥರ ಇರುತ್ತೆ. ಸೊ ಆ ಥರ ಇದ್ದಾಗ ಆದಷ್ಟು ಅಲ್ಲಿಂದ ಹೊರಗಡೆ ಬರಬೇಕು. ನಮ್ಮನ್ನು ನಾವು ನಮ್ಗೆ ಯಾವುದು ಇಷ್ಟ ಆಗುತ್ತೆ, ನಮಗೆ ಇಷ್ಟ ಆಗುವಂಥ ಕೆಲಸಗಳನ್ನ ಮಾಡಬೇಕು, ಓಕೆನಾ? ಅದರಿಂದ ನಾವು ಅರ್ನ್ ಮಾಡೋದಿರ್ಬೋದು. ಸೊ ಈ ಥರ ಮಾಡೋದ್ರಿಂದ ನಮ್ಮ ಜೊತೆಗೆ ಇರೋ ಅಂಥವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೋದು, ಓಕೆನಾ? ಸೊ ಫಸ್ಟ್ ನಾವು ಬೆಳೆಯೋದು ಕಲಿಬೇಕು. ಬೆಳೆದ್ರೆ ಮಾತ್ರ ಚಿಕ್ಕ ಸಸಿ ಇದ್ದಾಗ ನಾವು ಯಾರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಅದೇ ಬೆಳೆದು ದೊಡ್ಡ ಆಲದ ಮರ ಆದಾಗ ಬೇರೆಯವರೆಲ್ರಿಗೂ ನಾವು ನೆರಳನ್ನ ಕೊಡ್ಬೋದಲ್ವಾ? ಸೊ ಈ ಕಾನ್ಸೆಪ್ಟ್ ನಮ್ಮಲ್ಲಿ ಇರಬೇಕು. ಸೊ ನಾವು ಬೇರೆಯವ್ರಿಗೆ ನಾವು ಸಹಾಯ ಮಾಡಬೇಕು ಅಂದರೆ ಫಸ್ಟ್ ನಾವು ಚೆನ್ನಾಗಿರಬೇಕು, ನಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಫ್ಯಾಮಿಲಿ ಜೊತೆಗೆ ನಾವು ಒಳ್ಳೆ ಬಾಂಡಿಂಗು ಇರಬೇಕಾಗುತ್ತೆ, ಓಕೆನಾ? ಒಂಟಿಯಾಗಿ ಇದ್ಕೊಂಡು ನಾವು ಏನೇ ಸಾಧನೆ ಮಾಡಿದ್ರೂ ಪ್ರಯೋಜನ ಇಲ್ಲ. ನಾವು ಯಾವಾಗಲೂ ಗ್ರೂಪಲ್ಲಿ ಫ್ಯಾಮಿಲಿ ಜೊತೆಗಿರಬೇಕು. ನೋಡಿ, ನಿಮಗೆ ಅಂತಲೇ ಗೋಲ್ ಸೆಟ್ ಮಾಡಬೇಕು. ಸೆಟ್ ಅಚೀವಬಲ್ ಗೋಲ್ಸ್. ಅಚೀವಬಲ್ ಅಂತ ಏನು ಹೇಳ್ತೀವಿ ಅಂತಂದರೆ ನಿಮ್ಮ ಕೈಲಿ ಆಗುವಂತಹ ಗೋಲ್ನ ನೀವು ಸೆಟ್ ಮಾಡಬೇಕು. ಅನ್ರಿಯಲಿಸ್ಟಿಕ್ ಗೋಲ್ಸ್ಗಳನ್ನ ನೀವು ಸೆಟ್ ಮಾಡೋಂಗಿಲ್ಲ, ಓಕೆನಾ? ನಾನು ನಾಳೆನೆ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ಆ ಥರ ಎಲ್ಲ ಹೇಳಬಾರ್ದು. ಕೋಟ್ಯಾಧಿಪತಿ ಆಗೋ ಕಾಲ ಬರುತ್ತೆ ಅವಾಗ ಆಗೋಣ, ಓಕೆನಾ? ಸೊ ಇವಾಗ ನಾವು ನಾಳೆನೇ ಆಗ್ಬಿಡ್ಬೇಕು ಅಂದರೆ ಆಗಲ್ಲ. ಒಂದೊಂದು ಸ್ಟೆಪ್ಪಾಗಿ ಹೋಗ್ಬೇಕು ಅಂತ ಹೇಳಿದಿನಲ್ವ? ಸೊ ಒಂದೊಂದು ಸ್ಟೆಪ್ಪಾಗಿ ಹೋಗ್ಬೇಕು. ಚಿಕ್ಕ ಚಿಕ್ಕ ಗೋಲ್ಗಳನ್ನ ನಾವು ಸೆಟ್ ಮಾಡಿಕೊಂಡು ಅದನ್ನು ನಾವು ಒಂದೊಂದಾಗಿ ಏನು ಮಾಡಬೇಕು, ಆ ಒಂದು ಗೋಲ್ನ ಅಚೀವ್ ಮಾಡ್ತಾ ಹೋಗ್ಬೇಕು. ಆವಾಗ ನಮಗೇನಂತ ಅನಿಸುತ್ತೆ, ಇನ್ನೂ ನಮ್ಗೆ ಮೋಟಿವೇಶನ್ ಆಗುತ್ತೆ, ಓ ಹೊಸದಾಗಿ ಇನ್ನೂ ಒಂದು ಚಾಲೆಂಜಸ್ ತೊಗೊಳ್ಳೋಣ, ಇನ್ನೂ ಚೆನ್ನಾಗಿ ಫೇಸ್ ಮಾಡೋಣ ಅನ್ನೋ ಥರ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಯಾವಾಗಲೂ ನಮ್ಮ ಕೈಲಿ ಆಗುವಂತಹ ಒಂದು ಅಥವಾ ನಮ್ಮ ರಿಸ್ಕ್ ಲೆವೆಲ್ ನೋಡಿಕೊಂಡು ನಾವು ಗೋಲ್ ಸೆಟ್ ಮಾಡಬೇಕಾಗುತ್ತೆ. ತುಂಬ ಹೆವಿ ರಿಸ್ಕ್ ತೊಗೊಂಡು ಒಂದೇ ಸರಿ ನಾವು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ನಿಧಾನವಾಗಿಯೇ ಪ್ಲ್ಯಾನ್ ಮಾಡಿಕೊಂಡೇ ನಾವು ಒಂದು ಗೋಲ್ನ ಸೆಟ್ ಮಾಡಿ ಅದನ್ನು ಅಚೀವ್ ಮಾಡೋದ್ರಲ್ಲಿ ನಿರತರಾಗಿರಬೇಕು. ನೋಡಿ, ನೆಕ್ಸ್ಟ್ ಏನು ಅಂತಂದರೆ ಆಸ್ಕ್ ಫಾರ್ ಹೆಲ್ಪ್. ನಮಗೆ ಕಷ್ಟದ ಪರಿಸ್ಥಿತಿಲಿ ಇದ್ದಾಗ ಬೇರೆಯವ್ರನ್ನ ಹೆಲ್ಪ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಓಕೆನಾ? ತಪ್ಪೇನಿಲ್ಲ ಅನ್ಸುತ್ತೆ, ಯಾಕಂದರೆ ಬೇರೆ ಟೈಮಲ್ಲಿ ನಾವು ಹೆಲ್ಪ್ ಮಾಡಿರಬೇಕು. ನಾವು ಯಾರನ್ನೂ ಅವ್ರಿಗೆ ಹೆಲ್ಪ್ ಕೇಳಿದಾಗ ನಾವು ಮಾಡ್ದೇನೆ ನಮಗೆ ಕಷ್ಟ ಆದಾಗ ಮಾತ್ರ ಹೋಗಿ ಹೆಲ್ಪ್ ಕೇಳೋದು ತಪ್ಪಾಗುತ್ತೆ, ಆ ಥರ ಮಾಡಬಾರ್ದು. ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡೋ ನೇಚರ್ ಇದ್ದಾಗ ನಮಗೆ ಕಷ್ಟ ಆದಾಗ ನಾವು ಬೇರೆಯವ್ರಿಗೆ ಹೆಲ್ಪ್ ಕೇಳಬೇಕು, ಓಕೆನಾ? ನೋಡಿ, ನಾವು ಮೊದಲೇ ಹೆಲ್ಪ್ ಮಾಡಿದ್ದೀವಿ ಅಂದಾಗ ನಾವು ಕೇಳುತ್ತಿದ್ದಂಗೆ ನಮ್ಗೆ ಹೆಲ್ಪ್ ಮಾಡೋರು ಬರ್ತಾರೆ, ಮುಂದೆ ಬರ್ತಾರೆ. ಆದರೆ ನಾವೇನು ಮಾಡ್ತೀವಿ, ನಮ್ಮಲ್ಲಿರೋ ಕಷ್ಟನೇ ಬೇರೆಯವ್ರ ಹತ್ರ ಹೇಳ್ಕೊಳ್ಳಲ್ಲ, ಏನಾದರೂ ಒಳಗಡೆ ಅನುಭವಿಸ್ತಾ ಇರ್ತೀವಿ. ಎಲ್ಲದನ್ನ ಕೇಳಿಬಿಟ್ರೆ ನಮ್ಮ ಕಿರೀಟ ಬಿದ್ದೋಗ್ಬಿಡುತ್ತೋ ಅಥವಾ ನಮ್ಗೆ ಏನೋ ಏನೋ ನಮ್ಮ ರೆಪ್ಯುಟೇಷನ್ ಹಾಳಾಗ್ಬಿಡುತ್ತೆ ಅನ್ನೋ ಥರ ಇರುತ್ತೆ. ಸೊ ಆ ಥರ ನಾವು ಮನಸ್ಸಲ್ಲೇ ಇಟ್ಕೊಂಡು ಪ್ರೆಷರ್ ಇಟ್ಕೊಂಡು ಅದನ್ನು ಒಳಗಡೆ ಕೊರಗಿ 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 ಏನಾದರೂ ರೋಗ ಬರ್ಸ್ಕೊಳ್ಳೋದಕ್ಕಿಂತ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಳಬೇಕು ಜನಗಳಿಗೆ, ಅಥವಾ ನಿಮ್ಮ ಏನು ನಂಬಿಕಸ್ಥರಿಗೆ ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳಿಗೆ ಹೇಳಿದಾಗ ಆಗ ಒಬ್ಬರಲ್ಲ ಒಬ್ಬರು ಅದಕ್ಕೆ ಏನು ಮಾಡ್ತಾರೆ, ಪರಿಹಾರ ಮಾಡಿಕೊಡ್ತಾರೆ ಅಲ್ವಾ? ನಮ್ಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಈ ಥರ ಹೆಂಗೆ ಸಾಲ್ವ್ ಮಾಡೋದು ಅಂತಂದಾಗ ಒಬ್ಬರಲ್ಲ ಒಬ್ಬರು ಅದಕ್ಕೆ ಪರಿಹಾರ ಮಾಡ್ತಾರೆ ಅಂದರೆ. ಸೊ ಈ ಥರ ಬೇರೆಯವ್ರ ಹೆಲ್ಪ್ನ ನಾವು ತೊಗೋಬೇಕಾಗುತ್ತೆ. ಈಗ ಏನೋ ಈಗ ಒಂದು ಬರೀ ಕೆಟ್ಟದೇ ಯೋಚನೆ ಮಾಡೋದೇನು ಬೇಡ. ಈಗ ನೋಡಿ, ಯಾವುದೋ ಒಂದು ಹಬ್ಬ ಸಡನ್ನಾಗಿ ಏನೋ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ವಿ, ಅಥವಾ ಏನೋ ಒಂದು ಫಂಕ್ಷನ್ ಮನೇಲಿ ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಆ ಥರ ಇದ್ದಾಗ ನಾವು ಮನೇಲಿ ಗಂಡ ಹೆಂಡತಿ ಮಗು ಇಷ್ಟೇ ಮಾತ್ರ ಇರ್ತೇವೆ ಅಥವಾ ಅತ್ತೆ ಮಾವ ಇರ್ತಾರೆ. ಸೊ ಇಷ್ಟು ಜನದಿಂದನೇ ಅದನ್ನು ಏನು ಆರ್ಗನೈಸ್ ಮಾಡೋಕ್ಕಾಗಲ್ಲ. ಅಥವಾ ಆರ್ಗನೈಸ್ ಮಾಡಿದ್ರು ರಿಸ್ಕ್ ತೊಗೊಂಡು ಸ್ಟ್ರೆಸ್ ತೊಗೊಂಡು ಎಲ್ಲನೂ ಆರ್ಗನೈಸ್ ಮಾಡ್ಬಿಟ್ಟು ಒಂದೇ ಸರಿ ಹುಷಾರಿಲ್ಲದೆ ಮನೆಗಳೋದಕ್ಕಿಂತ ನಾವೇನು ಮಾಡಬೇಕು, ಬೇರೆಯವ್ರನ್ನ ನಮ್ಮ ಸಿಸ್ಟರ್ಸ್ ಇರ್ತಾರೆ ಅಥವಾ ನಮ್ಮ ಕಸಿನ್ಸ್ ಇರ್ತಾರೆ ಅವ್ರನ್ನೆಲ್ಲ ಹೆಲ್ಪ್ ತೊಗೋಬೇಕು, ಓಕೆನಾ? ಹೆಲ್ಪ್ ತೊಗೊಂಡಾದ್ಮೇಲೆ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರನ್ನೂ ಹೆಲ್ಪ್ ತೊಗೋಬೇಕು. ಹೆಲ್ಪ್ ತೊಗೊಂಡು ಎಲ್ರಿಗೂ ವರ್ಕ್ ಔಟ್ ಮಾಡಬೇಕು, ನೋಡಪ್ಪ ನಾವು ಈ ಥರ ಫಂಕ್ಷನ್ ಮಾಡಬೇಕು ಅಂತಿದ್ದೀವಿ, ನೀವು ಬನ್ನಿ, ನಿಮ್ಮನೇಲಿ ಫಂಕ್ಷನ್ ಆದಾಗ ನಾವು ಬಂದು ಹೆಲ್ಪ್ ಮಾಡ್ತೀವಿ, ಓಕೆನಾ? ಸೊ ಈ ಥರ ಒಂದು ಮೈಂಡ್ ಸೆಟ್ ಇರಬೇಕು. ಅವಾಗ ಏನಾಗುತ್ತೆ, ಎಲ್ಲರೂ ಬಂದು ಆರ್ಗನೈಸ್ ಆಗ್ತಾರೆ. ನೋಡಿ, ನಿಮಗೆ ಕೆಲಸ ನಿಮಗೆ ಕೆಲಸ, ಅಡುಗೆದೆಲ್ಲ ನೀವು ನೋಡ್ಕೋಬೇಕು, ಇನ್ನು ಹೊರಗಡೆದೆಲ್ಲ ಏನು ಮೆಟೀರಿಯಲ್ಸ್ ಎಲ್ಲ ಥಿಂಗ್ಸ್ ಎಲ್ಲ ತೊಗೊಬರಕ್ಕೆ ನೀವು ಹೋಗ್ಬೇಕು ಅಂದ್ಬಿಟ್ಟು ಎಲ್ರಿಗೂ ವರ್ಕ್ನ ಅಲಾಟ್ ಮಾಡಿ. ಏನು ತಪ್ಪಿಲ್ಲ ಅಥವಾ ಏನು ಅನ್ಕೊಳ್ಳಲ್ಲ, ಅಯ್ಯೋ ನಮ್ಮ ಕೆಲಸ ಕೇಳ್ಬಿಟ್ರು ನಮ್ಮನ್ನ ಕೂಲಿ ಆಯ್ತು ಥರ ನೋಡ್ಬಿಟ್ರು ಆ ಥರ ಏನು ಅನ್ಕೊಳ್ಳಲ್ಲ, ಓಕೆನಾ? ಸೊ ಆ ಥರ ಅನ್ಕೊಳ್ಳೋರು ಇದ್ರೂ ಅನ್ಕೊಳ್ಳಿ ಬಿಡಿ, ನಮಗೇನಾಗಬೇಕು, ಅವ್ರ ಮನೇಲಿ ಕೆಲಸ ಇದ್ದಾಗ ಅಥವಾ ಅವ್ರ ಮನೇಲಿ ಫಂಕ್ಷನ್ ಆದಾಗ ನಾವು ಹೋಗೋಣ, ನಾವು ಹೆಲ್ಪ್ ಮಾಡೋಣ, ಓಕೆನಾ? ಸೊ ಈ ಥರ ಒಂದು ನಾವು ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಒಂದು ರಿಲೇಷನ್ಶಿಪ್ಪು ಯಾವಾಗಲೋ ಅಮಾವಾಸ್ಯೆಗೊಂದ್ಸರಿ ಹುಣ್ಮೆಗೊಂದ್ಸರಿ ನೋಡ್ತಾ ಇರೋರ್ನ ಅಟ್ಲೀಸ್ಟ್ ಈ ಒಂದು ನೆಪದಲ್ಲಾದರೂ ಎಲ್ಲರೂ ಒಟ್ಟಿಗೆ ಜಾಯ್ನ್ ಆಗ್ಬೋದಾ, ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಒಂದು ಮಿಂಗಲ್ ಆಗ್ಬೋದು, ಮತ್ತು ನಮ್ಮಲ್ಲಿ ಆರ್ಗನೈಸಿಂಗ್ ಒಂದು ಏನು ಬಿಹೇವಿಯರ್ ಬರುತ್ತೆ. ಅದರ ಜೊತೆಗೆ ಎಲ್ರಿಗೂ ಒಂದು ಒಗ್ಗಟ್ಟಾಗಿದ್ದೀವಿ, ಟೀಮ್ ಇದೆ, ಓ ನಮಗೆ ಆ ಥರ ಒಂದು ಧೈರ್ಯ ಬರುತ್ತೆ. ಓ ನಮಗೆ ಅಂತ ಇದ್ದಾರಪ್ಪ, ಎಲ್ಲ ನಮ್ಮ ಅಕ್ಕ ತಂಗಿರಿದ್ದಾರೆ, ನಮ್ಮ ಅಣ್ಣ ತಂದಿರಿದ್ದಾರೆ, ನಮ್ಮ ಓರ್ಗಿತಿರೆಲ್ಲ ಇದ್ದಾರೆ, ಆ ಥರ ಒಂದು ಫೀಲಿಂಗ್ ಬರಬೇಕು. ನಾವೆಲ್ಲ ಒಂದು ಮನೆಯವರು ಅನ್ನೋ ಥರ ನಾವು ಫೀಲ್ ಇರಬೇಕು. ಆ ಥರ ಆಗಬೇಕು ಅಂತಂದರೆ ನಿಮ್ಮ ಕಷ್ಟ ಬಂದಾಗ ಅವ್ರಿಗೆ ಹೇಳ್ಕೋಬೇಕು, ಅವಾಗ ಮಾತ್ರ ಪರಿಹಾರ ಆಗೋಕ್ಕೆ ಸಾಧ್ಯ ಹೊರತು. ನೀವು ಸುಮ್ಮನೆ ಇದ್ರೆ ಹೆಂಗೆ ಗೊತ್ತಾಗುತ್ತೆ, ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ ನೀ ಕಷ್ಟದಲ್ಲಿದೆಯೋ ಸುಖದಲ್ಲಿದೆಯೋ ಅಥವಾ ಏನಾಗಿದೆಯೋ ನಮ್ಮ ಹೆಲ್ಪ್ ಮಾಡಬೇಕೋ ಬೇಡವೋ ಅಂತ ಹೆಂಗೆ ಗೊತ್ತಾಗುತ್ತೆ? ಸೊ ಅದನ್ನು ಹೇಳಬೇಕು. ಏನೇ ಒಂದು ಪರಿಹಾರ ಆಗಬೇಕು ಅಂದರೆ ಫಸ್ಟು ಪ್ರಾಬ್ಲಮ್ನ ಹೇಳಿದ್ರೇ ಅದು ಸಾಲ್ವ್ ಆಗೋಕ್ಕೆ ಸಾಧ್ಯ. ಮನಸ್ಸಲ್ಲೇ ಇಟ್ಕೊಂಡು ಕೊರಗಿದ್ರೆ ಅದರಿಂದ ಎಲ್ರಿಗೂ ಪ್ರಾಬ್ಲಮ್ ಆಗಿಬಿಡುತ್ತೆ. ನೋಡಿ, ನೆಕ್ಸ್ಟು ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಅಂತಂದರೆ
ಕೃತಜ್ಞತೆ ಭಾವ ಇರಬೇಕು ನಮಗೆ. ನಮ್ಮನ್ನ ಇಷ್ಟು ಚೆನ್ನಾಗಿ ದೇವರು ನೋಡ್ಕೊಂಡಿದ್ದಾನೆ, ನಮ್ ಕಷ್ಟಪಟ್ಟು ನಾವು ಕೆಲಸ ಮಾಡ್ತಾ ಇದ್ರುವೆ ಏನೋ ನಮ್ಗೆ ಚೆನ್ನಾಗಿ ನೋಡ್ಕೋತಾವನಪ್ಪ ದೇವರು ಅಂತಂದ್ಬಿಟ್ಟು ದೇವರಿಗೆ ಗ್ರಾಟಿಟ್ಯೂಡ್ ತಿಳಿಸೋದಿರ್ಬೋದು. ಆದ್ರಿಂದ ನಮ್ಮ ಮನಸ್ಸು ಹಗುರ ಆಗುತ್ತೆ. ಇನ್ನೊಂದು, ಜನಗಳು ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು, ಓಕೆನಾ? ಥ್ಯಾಂಕ್ಸ್, ಸಾರಿ, ಅದೆರಡನ್ನೂ ಯಾವುದೇ ಕಾರಣಕ್ಕೂ ನೀವು ಏನು ಹೇಳ್ದೇನೆ ಮುಚ್ಚಿಟ್ಕೋಬಾರ್ದು. ಅವೆರಡನ್ನೂ ಹೇಳೋದ್ರಿಂದ ಕೆಲವು ರಿಲೇಶನ್ಶಿಪ್ಗಳು ಉಳಿಯುತ್ತೆ, ಬೆಳೆಯುತ್ತೆ, ಚೆನ್ನಾಗಾಗುತ್ತೆ. ಸೊ ಆ ಥರ ಇದ್ದಾಗ ನಾವು ಬೇರೆಯವ್ರಿಗೆ ಗ್ರಾಟಿಟ್ಯೂಡ್ ತಿಳಿಸ್ಬೇಕು. ನಿಮ್ಮಿಂದ ಹಿಂಗೆ ಒಳ್ಳೇದಾಯ್ತಪ್ಪ, ನಿಮಗೆ ತುಂಬ ಹೆಲ್ಪ್ ಮಾಡಿದ್ರಿ ನೀವು ಕಷ್ಟ ಟೈಮಲ್ಲಿ, ನಿಮ್ಮಿಂದ ನಿಜವಾಗ್ಲೂ ಒಳ್ಳೇದಾಯ್ತು. ಇರೋದನ್ನ ಅಪ್ರಿಷಿಯೇಟ್ ಮಾಡೋಕೆ ಏನಕ್ಕೆ ಪ್ರಾಬ್ಲಮ್ ಅಲ್ವಾ? ಏನೋ ಒಂದು ಒಳ್ಳೇದು ಕಂಡ್ರೆ ಅದನ್ನು ಅಪ್ರಿಷಿಯೇಟ್ ಮಾಡೋ ಗುಣಗಳು ನಮ್ಮಲ್ಲಿ ಈಗಿಂದಾನೇ ಬರಬೇಕು, ಮತ್ತು ನಮ್ಮ ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು, ಓಕೆನಾ? ಅವ್ರನ್ನ ಹೊಗಳಿದ ತಕ್ಷಣ ಏನೋ ಏನೋ ಅವ್ರನ್ನ ನಾವ್ಯಾಕೆ ಹೊಗಳ್ಬೇಕು, ಅವ್ರನ್ನ ನಾವ್ಯಾಕೆ ಇದು ಮಾಡಬೇಕು. ಸೊ ಈ ಥರ ಚೀಪ್ ಮೈಂಡೆಡ್ ಒಂದು ಬುದ್ಧಿಗಳನ್ನ ಅಥವಾ ಈ ಥರ ಒಂದು ಏನು ಏನು ಹೇಳ್ತಾರೆ ಚಿಕ್ಕ ಸಂಕುಚಿತ ಭಾವನ ಬಿಡಬೇಕು. ಸೊ ಯಾವ್ದು ಒಳ್ಳೇದು ಕಾಣುತ್ತೆ ಅದನ್ನ ಅಲ್ಲೇ ನಾವು ಅಪ್ರಿಷಿಯೇಟ್ ಮಾಡ್ಬೇಕಾಗ ಅವ್ರಿಗೂ ಖುಷಿ ಆಗುತ್ತೆ, ಮತ್ತೆ ಅವರ ನಮ್ಮ ಒಂದು ಬಾಂಧವ್ಯನು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ಲರ್ನ್ ಟು ಫರ್ಗಿವ್ ಅದರ್ಸ್. ನೆಕ್ಸ್ಟ್ ಅಂದ್ರೆ ಬೇರೆಯವ್ರನ್ನ ಕ್ಷಮಿಸ್ಬೇಕು, ಅದನ್ನ ನಾವು ಕಲಿಬೇಕು, ಓಕೆನಾ? ಅವ್ರೇನು ಜಗಳ ಮಾಡಿದ್ರು ಅಂತ ತಕ್ಷಣ ನಾವು ಜಗಳ ಮಾಡ್ಕೊಂಡೆ ನಿಂತ್ಕೋಬಾರ್ದು, ಅಥವಾ ಅವ್ರ ಮೇಲೆ ದ್ವೇಷ ಬೆಳೆಸ್ಕೊಂಡೆ ನಿಂತ್ಕೋಬಾರ್ದು. ನಮ್ಮ ಮನಸ್ಸನ್ನ ಒಳ್ಳೆ ಒಂದು ವಿಷಯಗಳು ಬಂದು ಕೂತ್ಕೊಳ್ಳೋ ಥರ ನಮ್ಮ ಮನಸ್ಸಿನ ಮೈಂಡ್ನ ಫಿಕ್ಸ್ ಮಾಡಿರಬೇಕು ಹೊರತು, ಅವ್ರೇನೋ ಜಗಳ ಮಾಡಿದ್ರು ಅಂದ ತಕ್ಷಣ ನಾವು ಜಗಳ ಮಾಡಿದ್ರೆ ಅವ್ರಿಗೂ ನಮಗೆ ವ್ಯತ್ಯಾಸ ಇರಲ್ಲ, ಓಕೆನಾ? ಅದರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ನಮ್ಗೆ ಇನ್ನೂ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡುತ್ತೆ. ಸೊ ಈ ಥರ ಬರಬಾರ್ದು ಅಂತಂದ್ರೆ ನಾವೇನು ಮಾಡಬೇಕು? ಬೇರೆಯವ್ರ ಜನಗಳನ್ನ ಕ್ಷಮಿಸೋದನ್ನ ಕಲಿಬೇಕು ನಾವು. ಅವ್ರಿಗೋಸ್ಕರ ಅಲ್ಲದಿದ್ರೂ ನಮ್ಮ ಮೆಂಟಲ್ ಪೀಸ್ಗೋಸ್ಕರನಾದರೂ ನಾವು ಅವ್ರನ್ನ ಕ್ಷಮಿಸ್ಬೇಕು, ಓಕೆನಾ? ಸೊ ಅದನ್ನ ಕ್ಷಮಿಸೋ ಬುದ್ಧಿ ನಮ್ಮಲ್ಲಿ ಈಗಲಿಂದನೇ ಬರಬೇಕು. ನಾವು ಅದನ್ನ ಪ್ರಾಕ್ಟೀಸ್ ಕೂಡ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಡಿಕ್ಲಟರ್ ಅವರ್ ಲೈಫ್, ಓಕೆನಾ? ಡಿಕ್ಲಟರ್ ಅಂತಂದ್ರೆ ಬೇಡದೇ ಇರೋದನ್ನ, ಬೇಡದೇ ಇರೋ ವಿಷಯಗಳನ್ನ ಮನಸ್ಸಿಂದ ಹೊರಗಡೆ ಅಥವಾ ನಮ್ಮ ಲೈಫಿಂದ ಹೊರಗಡೆ ತೆಗೆಯೋದು, ಓಕೆನಾ? ಬೇಕಾಗಿರೋ ವಿಷಯನ ಅಕ್ಸೆಪ್ಟ್ ಮಾಡೋದು, ಅದನ್ನ ಕರೆಕ್ಟ್ ಆಗಿ ಆರ್ಗನೈಸ್ಡ್ ವೇನಲ್ಲಿ ಹೋಗೋ ರೀತಿ ನೋಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಮನೆ ಇದ್ದಕ್ಕಿದ್ದಂಗೆ ಎಲ್ಲ ಗಲೀಜಾಗಿ ಬಿದ್ದಿರುತ್ತೆ ಅಂತ ಅನ್ಕೊಳ್ಳಿ, ಅದನ್ನ ನಾವೇನ್ ಮಾಡ್ಬೇಕು? ಆರ್ಗನೈಸ್ ಮಾಡ್ಬೇಕು. ಯಾವ್ಯಾವ ವಸ್ತು ಎಲ್ಲೆಲ್ಲಿ ಹೋಗ್ಬೇಕು ಅದನ್ನ ಅಲ್ಲಿಟ್ಟು ಅದನ್ನ ಆರ್ಗನೈಸ್ ಮಾಡ್ಬೇಕು ಕರೆಕ್ಟ್ ಆಗಿ. ಬೇಡದೇ ಇರೋ ವಸ್ತುಗಳನ್ನ ರಿಮೂವ್ ಮಾಡ್ಬೇಕು. ಬೇಡದೇ ಇರೋ ವಸ್ತುಗಳನ್ನ ರಿಮೂವ್ ಮಾಡಿದ್ರೆ ತಾನೇ ನಮ್ಗೆ ಬೇಕಾಗಿರೋ ವಸ್ತು ಒಳಗಡೆ ಬರಕ್ ಸಾಧ್ಯ ಆಗುತ್ತೆ. ಸೊ ಈ ತರ ಒಂದು ಒಂದು ಕಾನ್ಸೆಪ್ಟ್ ಬರೀ ಮನೆಗೆ ಮಾತ್ರ ಅಲ್ಲ, ನಮ್ಮ ಲೈಫಲ್ಲೂ ಕೂಡ ಅಳವಡಿಸ್ಕೋಬೇಕು. ಬೇಡದೇ ಇರುವಂತಹ ಕೆಟ್ಟ ವಿಚಾರಗಳನ್ನ ನಮ್ಮ ಲೈಫಿಂದ ತೆಗಿಬೇಕು, ಬೇಕಾಗಿರುವಂತಹ ಒಳ್ಳೆ ವಿಷಯಗಳನ್ನ ನಾವು ಏನು ಫಾಲೋ ಮಾಡೋದನ್ನ ಕಲಿಬೇಕಾಗುತ್ತೆ. ನೋಡಿ, ನೆಕ್ಸ್ಟು ಫೋಕಸ್ ಆನ್ ವ್ಯಾಲ್ಯೂ, ಮೌಲ್ಯ. ಅವಳು ನಿಮ್ಮ ಒಂದು ಲೈಫ್ನ ವ್ಯಾಲ್ಯೂ ಏನು ಅಂತ ನಿಮಗೆ ಗೊತ್ತಿರಬೇಕು, ಓಕೆನಾ? ನಮ್ಮ ಲೈಫ್ ಎಷ್ಟು ಪ್ರಿಷಿಯಸ್ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಜಗತ್ತಿಗೆ ನಾವು ಒಂದು ಪರ್ಸನ್ ಆಗಿರ್ಬೋದು, ಬಟ್ ಇಲ್ಲಿರೋ ಅಂತಹ ನಮ್ಮ ಮನೇಲಿರುವಂತಹ ಜನಗಳಿಗೆ ನಾವೇ ಜಗತ್ತಾಗಿರ್ತೀವಿ. ಸೊ ಆ ಥರ ಇದ್ದಾಗ ನಮ್ಮ ವ್ಯಾಲ್ಯೂ ಏನು, ನಮ್ಮಿಂದ ನಮ್ಮನ್ನು ನಂಬ್ಕೊಂಡು ಎಷ್ಟು ಜನ ಇದ್ದಾರೆ ಮನೇಲಿ, ಈ ಥರ ಒಂದು ಕಾನ್ಸೆಪ್ಟು ನಿಮ್ಮ ತಲೆಯಲ್ಲಿ ಇರಬೇಕು, ಒಂದು ಐಡಿಯಾ ಇರಬೇಕು ನಿಮ್ಮ ತಲೆಯಲ್ಲಿ. ಯಾರೋ ಏನೋ ಅಂದರು ಅಂತ ಅಂದ್ಬಿಟ್ಟು ನೀವು ಅಯ್ಯೋ ಅಂತ ಅಂದ್ಕೊಂಡು ಏನೋ ಇಲ್ದೇ ಇರೋ ಅಂತ ಕೆಟ್ಟ ತೀರ್ಮಾನಗಳು ಮಾಡ್ಕೊಳ್ಳೋದು, ಅಥವಾ ನಮ್ಮನ್ನು ನಾವೇ ಸ್ಟ್ರೆಸ್ಸಲ್ಲಿ ತೊಗೊಂಡು ನಮಗೂ ರೋಗ ಬರ್ಸ್ಕೊಂಡು ಬೇರೆಯವ್ರಿಗೂ ಪ್ರಾಬ್ಲಮ್ ಕೊಡೋದು. ಸೊ ಈ ಥರ ಮಾಡಬಾರ್ದು. ನಮಗೇನೋ ಪ್ರಾಬ್ಲಮ್ ಆಗಿಬಿಟ್ರೆ ನಮ್ಮನೆ ಜನಗಳನ್ನ ನೋಡೋಕೆ ಅವ್ರು ಬರ್ತಾರ? ಮೂರನೇ ವ್ಯಕ್ತಿಗಳು ಯಾರು ಮಾತಾಡಿರ್ತಾರಲ್ಲ ಅವರು ಬರಲ್ಲ. ನಮ್ಮನೇಲಿ ಏನೋ ನಮ್ಮ ಏನು ನಮ್ಮನೇಲಿರೋ ಮಕ್ಕಳುಗಳು ನಮ್ಮನೇಲಿರೋ ಜನಗಳನ್ನ ನಾವು ನೋಡ್ಕೋಬೇಕು ಅಂತಂದ್ರೆ ನಾವು ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಬೇರೆಯವ್ರ ಮಾತುಗಳಿಗೆ ತಲೆ ಕೆಡಿಸ್ಕೋಬಾರ್ದು. ನಮ್ಮ ವ್ಯಾಲ್ಯೂ ಏನು ಅಂತ ನಮ್ಗೆ ಗೊತ್ತಿರುತ್ತಲ್ವಾ? ಸೊ ನಮ್ಮ ವ್ಯಾಲ್ಯೂನ ನಾವು ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಮತ್ತು ನಮ್ಮ ಲೈಫಲ್ಲಿ ನಾವು ಯಾವುದಕ್ಕೆ ವ್ಯಾಲ್ಯೂ ಕೊಡ್ತೀವಿ, ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡ್ತೀವಿ, ನಮ್ಮ ಪ್ರೊಫೆಷನ್ ಚೆನ್ನಾಗಿರಬೇಕು, ಓಕೆನಾ? ಸೊ ಇದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೋಸ್ಕರ ಅದನ್ನು ಹಾಳು ಮಾಡ್ಕೋಬಾರ್ದು. ನೋಡಿ, ಪುಟ್ ಆನ್ ಯುವರ್ ನೀಡ್ ಫಸ್ಟ್ ಅಂತ ಹೇಳ್ತಾರೆ. ನೀಡ್ ಫಸ್ಟ್ ಅಂತಂದ್ರೆ ನೀಡ್ ನಮ್ಮ ಒಂದು ಅವಶ್ಯಕತೆಗಳು ಏನೇನು ಅದನ್ನ ಲಿಸ್ಟ್ ಮಾಡಬೇಕು ಫಸ್ಟ್, ಅದನ್ನ ಕ್ಲಿಯರ್ ಮಾಡೋಣ, ಆಮೇಲೆ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡೋಣ, ಓಕೆನಾ? ನಾವೇ ಕರೆಕ್ಟಾಗಿ ಇನ್ನೂ ಸೆಟ್ಲ್ ಆಗಿಲ್ಲ, ಆವಾಗಲೇ ನಾವು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಈ ಕಡೆ ಅವ್ರದ್ದು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ, ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳೋಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ. ಫಸ್ಟ್ ನಾವು ಸೆಟ್ಲ್ ಆಗ್ಬಿಟ್ಟು ಆಮೇಲೆ ಇನ್ನೊಬ್ರ ಲೈಫ್ ಸೆಟ್ಲ್ ಮಾಡೋಕ್ಕೆ ಹೋಗೋಣ. ಸೊ ಬೇರೆಯವರ ಹೊರೆನ ನಾವು ಒತ್ಕೋಬೇಕು ನಿಜ, ಹಂಗಂತ ಅವರ ಕೇರ್ಲೆಸ್ ಆಗಿದ್ರು ಅವ್ರನ್ನ ಹೊರೆ ಒತ್ಕೊಳ್ಳಿ ಅಂತ ಹೇಳಿಲ್ಲ. ಪ್ರತಿಯೊಬ್ಬರಿಗೂ ಅವ್ರವ್ರ ಲೈಫ್ನ ಕಟ್ಕೊಳ್ಳೋವಂತಹ ಅವಕಾಶ ದೇವರೆಲ್ಲರಿಗೂ ಕೊಟ್ಟಿರ್ತಾನೆ, ಓಕೆನಾ? ಅವರ ಒಂದು ಲೈಫ್ನ ಅವ್ರು ಕಟ್ಕೋಬೇಕು, ಸಣ್ಣ ಪುಟ್ಟ ಹೆಲ್ಪ್ನ ನಾವು ಮಾಡಬೇಕು. ಅವಂತ ಪೂರ್ತಿಯಾಗಿ ಹೊಣೆಗಾರಿಕೆ ನಾವು ತಗೋಬಿಡ್ತೀವಿ, ನಾವು ಇದು ಮಾಡ್ಬಿಡ್ತೀವಿ ಅಂತ ಫಸ್ಟ್ ನಾವು ಸೆಟ್ಲ್ ಆಗಬೇಕಲ್ವಾ? ಸೊ ಫಸ್ಟ್ ನಮ್ಮ ನೀಡ್ನ ನಾವು ನೋಡ್ಕೋಬೇಕು, ಅದಾದ್ಮೇಲೆ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು. ನೋಡಿ, ಇನ್ನೊಂದು ವಿಷಯ, ಇನ್ನೊಂದು ಟೆಕ್ನಿಕ್ ಏನು ಅಂತಂದ್ರೆ ಲೆಟ್ ಗೋ ಥಿಂಗ್ಸ್ ಔಟ್ ಆಫ್ ಕಂಟ್ರೋಲ್.
ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೇ ಇರುವಂತ ವಿಷಯಗಳನ್ನು ನಾವು ಅದರ ಪಾಡಗದ ಬಿಡೋದು ಒಳ್ಳೆಯದು. ಸೊ ನಾವು ಎಲ್ಲ ವಿಷಯನೂ ಕಂಟ್ರೋಲ್ ಮಾಡ್ಬಿಡ್ತೀವಿ ಅಂತ ಹೋದ್ರೆ ತಪ್ಪಾಗುತ್ತೆ. ಎಲ್ಲ ಟೈಮಲ್ಲೂ ಎಲ್ಲ ವಿಷಯನೂ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಓಕೆನಾ? ಎವ್ರಿ ಡೇ ಇಸ್ ನಾಟ್ ಸಂಡೇ ಅಂತ ಹೇಳ್ತಾರಲ್ವಾ. ಸೊ ಎಲ್ಲ ದಿನನೂ ನಾವು ಅಂದ್ಕೊಂಡಂಗೆ ಆಗಲ್ಲ. ಸೊ ಆ ಥರ ಆಗಬೇಕು ಅಂತಂದರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಇರುವಂಥ ವಿಷಯಗಳನ್ನ, ಔಟ್ ಆಫ್ ಕಂಟ್ರೋಲ್ಡ್ ವಿಷಯಗಳನ್ನ ಏನಾಗುತ್ತೆ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಾವು ಉಚ್ಚರಾಗಬೇಕಾಗುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರನೇ ಏನು ಅಂತಂದರೆ ಯೂನಿವರ್ಸ್ ಹ್ಯಾಸ್ ಅ ಸಪ್ರೇಟ್ ಪ್ಲಾನ್. ಯೂನಿವರ್ಸ್ ಅಂದರೆ ಇಡೀ ಜಗತ್ತೇ, ಅದು ಜಗತ್ತನ್ನು ಸೃಷ್ಟಿ ಮಾಡಿರುವಂಥ ಒಂದು ಶಕ್ತಿ ಬೇರೆಯೇ ಪ್ಲಾನ್ ಇಟ್ಟಿರಬೇಕಾದ್ರೆ, ಸೊ ನಾವು ಅದ್ರ ಪ್ರಕಾರ ಓ ಆಯ್ತಪ್ಪ ಎಷ್ಟೊಂದು ಅಡ್ಜಸ್ಟ್ ಮಾಡ್ಕೊಳ್ಳೋ ವಿಷಯ, ನಮ್ಮನ್ನು ನಾವು ಏನು ಕಂಟ್ರೋಲ್ ಮಾಡೋ ವಿಷಯ ಮಾಡ್ಬೋದು. ಕೆಲವು ಕಂಟ್ರೋಲ್ ಮಾಡೋಕ್ಕಾಗದಿರೋ ವಿಷಯನ ಟೈಮ್ಗೆ ಕೊಟ್ಬಿಡ್ಬೇಕು. ಟೈಮೇ ಕಂಟ್ರೋಲ್ ಮಾಡುತ್ತೆ, ಟೈಮೇ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡಬೇಕು, ಅವಾಗ ಅದನ್ನು ಕಂಟ್ರೋಲ್ ಮಾಡೋ ಒಂದು ಹುಚ್ಚುತನಕ್ಕೆ ಹೋಗ್ಬಾರ್ದು. ಎಲ್ಲರನ್ನೂ ಕಂಟ್ರೋಲ್ ಮಾಡಿಬಿಡ್ತೀವಿ ಅಂತ ನಮ್ಮ ಲಿಮಿಟ್ಗೆ ಏನು ಬರುತ್ತೆ ಅದು ಮಾತ್ರ ನಾವು ಕಂಟ್ರೋಲ್ ಮಾಡಬೇಕು. ನೋಡಿದ್ರಲ್ಲ ಗೈಸ್, ಟೇಕ್ ಇಟ್ ಈಸಿ ಟೆಕ್ನಿಕ್ಸಿಂದ ನಮ್ಮ ಲೈಫ್ನ ಇನ್ನೂ ಎಷ್ಟು ಈಸಿಯೆಸ್ಟ್ ವೇನಲ್ಲಿ ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಈ ಒಂದು ಟೆಕ್ನಿಕ್ಸ್ನ ನಾವು ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈಗ ಬಾಯ್, ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ಸ್.